ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಟ್ರೇಡು. ಸುಮಾರು ಜನಕ್ಕೆ ಲಾಸ್ ಆಗಿರ್ಬೋದು, ಯಾವ ರೀತಿ ಆಗಿದೆ ಮೆಂಟಾಲಿಟಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದ ಎಂಡಿಗೆ ಮೈಂಡ್ಫುಲ್ ಕೂಡ ಆಗಿರುತ್ತೆ. ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಬಜಾಜ್ ಟ್ವಿನ್ಸ್ ಅವರೇ ಇವತ್ತು ನಮ್ಮ ಟಾಪ್ ಕಾಂಟ್ರಿಬ್ಯೂಟರ್. ಜೊತೆಗೆ ಐ ಟಿ ಸೆಕ್ಟ್ರಲ್ಲಿ ಎಲ್ಲ ಕಡೆಯಿಂದಲೂ ನಿಮಗೆ ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಅಂತ ಬಂದಿದೆ. ಸೊ ಒಂದು ಒಳ್ಳೆ ರೀತಿಯಾಗಿ ಕ್ಲೋಸ್ ಆಗಿದೆ. ಸೊ ಬಜಾಜ್ ಫೈನಾನ್ಸ್ 7.19% ಮಾಡಿದ್ರ ಮೂಲಕ ಟಾಪ್ ಗೇನರ್ ಆಗಿದೆ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಇವತ್ತು ಐಶಾನ್ ಮೋಟರ್ಸಲ್ಲಿ ನಮಗೆ ಒಂದು ಸೆಲ್ಲಿಂಗ್ ಬಂದಿದೆ, 6.31% ಸೆಲ್ಲಿಂಗ್ ಬಂದಿದೆ, ಅದು ಟಾಪ್ ಲೂಸರ್ ಆಗಿದೆ. ಸೊ ಮಿಕ್ಸ್ ಸೆಂಟಿಮೆಂಟ್ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ಓವರ್ಆಲ್ ನೋಡೋದಾದರೆ ಒಂದು ಸುಮಾರು ಡ್ಯೂರೇಷನ್ ತನಕ ನಿಮಗೆ ಪಾಸಿಟಿವ್ ಆಗೇ ಇತ್ತು ಎಲ್ಲ ಇಂಡಸ್ಟ್ರೀಸು ಕೂಡ. ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡಿದ್ರೆ, ನೋಡಿ ನಿಫ್ಟಿನಲ್ಲಿ ಇವತ್ತು ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ಪೊಸಿಷನ್ನ. ಸೊ ಈ ಪೊಸಿಷನ್ ಬಂದಾಗ ನನಗೆ 19,500 ಅನ್ನೋದು ತುಂಬ ಸೇಫ್ ಬೆಟ್ ಅಂತ ಅನ್ಸೋದ ಕಾರಣದಿಂದಾಗಿ ನಾನು ಒಂದು ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಇದನ್ನ ಡಿಸ್ಕ್ಲೇಮರ್ನ ನಾನು ಕೊಡ್ತಾ ಇದ್ದೀನಿ, ಯಾಕೆಂದರೆ ಯೂಶ್ವಲಿ ಆಪ್ಷನ್ ಬೇರಿಗೆ ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಅಧಿಕಾರ ಇರೋದಿಲ್ಲ, ಆದರೆ ಇವತ್ತು ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿದೆ, ಇಷ್ಟು ದೊಡ್ಡ ರ್ಯಾಲಿ ಆಗಿದೆ, ಇದಕ್ಕೆ ಒಂದು ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 19,500 ಪೊಸಿಷನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಕ್ಯಾರಿ ಫಾರ್ವರ್ಡ್ ಯಾವಾಗ ಮಾಡೋಕ್ಕೆ ಬರುತ್ತೆ, ಸ್ಟಾಪ್ ಲಾಸ್ ತೊಗೊಂಡಿಲ್ಲ ಅಂದ್ರೂ ಆಪ್ಷನ್ ಬೈಯರ್ ಸರ್ವೈವ್ ಆಗ್ಬೋದಾ, ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋನಿದ್ದೀನಿ ಮೈಂಡ್ಫುಲ್ಲಲ್ಲಿ. ಸೊ ಇಂಟ್ರೆಸ್ಟ್ ಇದ್ದರೂ ಲಾಸ್ಟ್ ತನಕ ನೀವು ಸ್ಟೇ ಆಗ್ಬೋದು. ಸೊ ಇವತ್ತು ನಿಫ್ಟಿನಲ್ಲಿ ಶುರುವಿನಲ್ಲಿ ಟ್ರೇಡ್ ಮಾಡಲಿಕ್ಕೆ ಇರಲಿಲ್ಲ, ಯಾಕಂತಂದರೆ ಒಂದು ದೊಡ್ಡ ಗ್ಯಾಪ್ ಅಪ್ ಆಗಿದೆ. ನೋಡಿ, ನಿಫ್ಟಿನಲ್ಲಿ ನಿಮಗೆ ಟ್ರೆಂಡ್ ಲೈನ್ ಹಾಕೋಳೋಂಥ ಯಾವುದೇ ರೀತಿಯಾದಂಥ ಒಂದು ಪಾಸಿಬಿಲಿಟಿನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ನೋಡಿ, ಟ್ರೆಂಡ್ ಲೈನ್ ಯಾವತ್ತೂ ನಿಮ್ಗೆ ಹೇಳ್ತಾ ಇರ್ತೀನಿ, ಒಂದು 45 ಡಿಗ್ರಿ ಅಥವಾ ಒಂದು ಹಾರಿಜೆಂಟಲ್ ಟ್ರೆಂಡ್ ಲೈನ್ ಅನ್ನೋದು ಯಾವತ್ತೂ ಕೂಡ ಇದು ಬೆಸ್ಟ್ ಟ್ರೆಂಡ್ ಲೈನ್ ಆಗಿರುತ್ತೆ. ಆದರೆ ನಿಮಗೆ ವರ್ಟಿಕಲ್ ಆಗಿ ಹಾಕ್ತಾ ಇದ್ದೀರಾ ಅಂತಂದರೆ 45 ಡಿಗ್ರಿ ಅಥವಾ ಅದಕ್ಕಿಂತ ಕೆಳಗಡೆ ಇರೋ ಟ್ರೆಂಡ್ ಲೈನು ಸಸ್ಟೈನಬಲ್ ಆಗಿರುವಂಥ ಒಂದು ನಂಬಿಕೆ ಇರುವಂಥ ಟ್ರೆಂಡ್ ಲೈನ್ ಆಗಿರುತ್ತೆ. ಯಾವಾಗ ಅದು ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಆಗ್ತಾ ಹೋಗುತ್ತೆ, ಈ ರೀತಿ ಆಗ್ತಾ ಹೋಗುತ್ತೆ, ಆವಾಗ ಅಂಥದ್ದು ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥ ಟ್ರೆಂಡ್ ಲೈನ್ಗಳನ್ನು ನಾವು ನಂಬಕ್ಕಾಗೋದಿಲ್ಲ. ಬಟ್ ನೀವು ನೋಡೋದಾದರೆ ಪ್ರತಿ ದಿನ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಒಂದು ಸಣ್ಣ ಕನ್ಸಲ್ಟೇಷನ್ ಆಗಿ ಮೇಲಾಗುತ್ತೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇಷ್ಟೊಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದಿನ, ಇವತ್ತು ಫಸ್ಟ್ ಟೈಮ್ ಕೆಳಗಡೆ ಬರ್ತಾ ಇರೋದು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡಿ, ಇದನ್ನ ನೀವು ಡಿಫ್ರೆಂಟ್ ಟೈಮ್ ಫ್ರೇಮಿಗೆ ನೀವು ಅಡಾಪ್ಟ್ ಮಾಡ್ಕೊಂಡು ನೋಡಬೇಕು. 15 ಮಿನಿಟ್ಸಲ್ಲೂ ಹೇಳ್ತಾ ಇರ್ತೀನಿ, ಫಸ್ಟ್ ಪುಲ್ ಬ್ಯಾಕ್ ಅಂತ ತೊಗೊಂಡೋಗಿ ಹೋಗ್ಬಿಟ್ಟು ಕೈ ಸುಟ್ಕೊಂತೀವಿ. ಸೊ ಒಂದು ರೀತಿ ಟೆಸ್ಟ್ ಆಗಿ ಆಮೇಲೆ ಬಂದರೆ ಅದು ಆ ಚಾನ್ಸಸ್ ಆಗುತ್ತೆ ಅಂತ. ಸೊ ಇವತ್ತೇನಾಗಿದ್ದು ಫಸ್ಟ್ ಟೈಮ್ ಅಲ್ವಾ, ಇಷ್ಟು ದಿನದಲ್ಲಿ ನಿಮ್ಗೆ ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ನಿಮಗೆ ಫಸ್ಟ್ ಟೈಮ್ ಕೆಳಗಡೆ ಬರ್ತಾ ಇರೋದು. ಸೊ ಇಲ್ಲಿ ನೀವು ಪಿ ಜಿ ಪೊಸಿಷನ್ ತೊಗೊಂಡ್ರೆ ಟ್ರ್ಯಾಪ್ ಆಗ್ತೀರಾ. ಅದಕ್ಕೆ ಇನ್ನೂ ನಿಮಗೆ ಸಪೋರ್ಟ್ ಕೊಡೋ ಥರ ಏನಾಗಿತ್ತು, ನಿನ್ನೆ ಒಂದು ಬಸ್ ಸ್ಟ್ಯಾಂಡ್ ಝೋನ ಮಾಡೋಗಿತ್ತು. ಈ ಬಸ್ ಸ್ಟ್ಯಾಂಡ್ ಝೋನ್ ಬಿಟ್ಟು ಆಚೆ ಬರೋ ತನಕ ನೀವು ಇಲ್ಲಿ ಪಿ ಟ್ರೇಡ್ನ ತೊಗೊಳೋಂಗಿಲ್ಲ. ಎಷ್ಟೇ ನಿಮಗೆ ಅಗ್ರೆಸಿವ್ ಆಗಿ ಬರ್ತಾ ಇದೆ ಅಂತ ಅನ್ಸಿದ್ರು ನಿಮಗೆ ಇಲ್ಲಿ ಬೇಕಾದ್ರೆ ಸಪೋರ್ಟ್ ತೊಗೋಬೋದು. ಮಾರ್ಕೆಟ್ ಈ ಬಸ್ ಸ್ಟ್ಯಾಂಡ್ ಟಾಪಲ್ಲೇ ಸಪೋರ್ಟ್ ತೊಗೋಬೋದು. ಹಾಗಾಗಿ ಇಂಥ ಟ್ರೇಡ್ನ ರೆಕಮೆಂಡ್ ಮಾಡಿಲ್ಲ. ಸೊ ಓಪನಿಂಗಲ್ಲಿ ನಿಮಗೆ ಇವತ್ತು ನಿಫ್ಟಿನಲ್ಲಿ ಟ್ರೇಡ್ ಇರಲ್ಲ, ಬಟ್ ಓಪನಿಂಗಲ್ಲೇ ನಾವು ಫಿನ್ ನಿಫ್ಟಿನಲ್ಲಿ ಒಂದು ಟ್ರೇಡ್ ಇತ್ತು, ಅದನ್ನು ನಿಮ್ಮ ಹತ್ರ ಶೇರ್ ಕೂಡ ಮಾಡಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಬಟ್ ನಿಫ್ಟಿನಲ್ಲಿ ನೋಡೋದಾದರೆ ಇಲ್ಲಿ ಬಂತು, ಇಲ್ಲಿ ಸಪೋರ್ಟ್ ತೊಗೊಂಡು, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತೀನಿ ಅಂತಂದಾಗ ಇದು ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗಿರೋದ್ರಿಂದ ಇಲ್ಲಿ ನೀವು ಇರಿಸ್ತನ್ನ ತಗೋಬೋದು. ಯಾವಾಗ ಇಲ್ಲಿ ಚೇಂಜ್ ಆಫ್ ಹ್ಯಾಂಡ್ಸ್ ಆಯಿತು, ಇಲ್ಲಿಂದ ಮೇಲೆ ಹೋಗ್ತಾ ಇದೆ ಅಂತಂದಾಗ ನಿಧಾನ ಟ್ರೇಡ್ ಆಗಿರುತ್ತೆ ಖಂಡಿತ. ಆದರೆ ದಿನದ ಹೈಟ್ ತನಕ ನೀವು ಟ್ರೇಡ್ ಮಾಡಲಿಕ್ಕೆ ಇಲ್ಲಿ ಒಂದು ಪಾಸಿಬಿಲಿಟಿ ಇತ್ತು. ಈ ಟ್ರೇಡ್ನ ಮಾಡೋದಾಗಿದ್ರೆ ನಿಫ್ಟಿನಲ್ಲಿ ಆ ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ನಾನು ನಿಫ್ಟಿನಲ್ಲಿ ಯಾವಾಗ ಆಕ್ಟಿವೇಟ್ ಆದ ಅಂದರೆ ಸರಿ ಸುಮಾರು ಈ ಪೊಸಿಷನ್ ಬಂದಾಗ ನಾನು ಇಲ್ಲಿ 19,500 ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಸರಿ ಸುಮಾರು 106 ರೂಪಾಯಿನೋ ಇತ್ತು ನಾನು ತೊಗೊಂಡಾಗ ಪ್ರೈಸು, ಆ ಪ್ರೈಸಿಗೆ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ನಾಳೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದು ಫಸ್ಟ್ ಪುಲ್ ಬ್ಯಾಕ್ ಆಗಿದೆ ಇವತ್ತು. ಇದೇ ಫಸ್ಟ್ ಟೈಮ್ ನಿಮಗೆ ಒಂದು ನಿಫ್ಟಿ ಒಂದು ಕೆಳಗಡೆ ರೇಂಜಿಗೆ ಬಂದು, ಹೈ ಅಲ್ಲದೆ ಒಂದು ಕೆಳಗಡೆ ರೇಂಜಿಗೆ ಬಂದು ಕ್ಲೋಸ್ ಆಗ್ತಿದೆ. ನೋಡಿ, ಇದೆಲ್ಲ ಸಣ್ಣ ಸಣ್ಣ ಐಟಮ್ಸು. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಪ್ರತಿದಿನ ನಿಫ್ಟಿ ಹೈ ಪ್ರೈಸಲ್ಲೇ ಬಂದು ಕ್ಲೋಸ್ ಆಗ್ತಾ ಇತ್ತು. ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಬನ್ನಿ, ನೋಡಿ, ಮೇಲ್ಗಡೆ ಹೋಗಿ ಅಲ್ಲಿ ಕ್ಲೋಸ್ ಆಯಿತು, ಮತ್ತು ಮೇಲ್ಗಡೆ ಹೋಗಿ ಟಾಪಲ್ ಕ್ಲೋಸ್ ಆಯಿತು, ಮೇಲ್ಗಡೆ ಹೋಗಿ ಟಾಪಲ್ ಕ್ಲೋಸ್ ಆಯಿತು, ಇದೇ ರೀತಿ ಕ್ಲೋಸ್ ಆಗ್ತಾ ಇತ್ತು. ಬಟ್ ಫಸ್ಟ್ ಟೈಮ್ ಇವತ್ತು ಟಾಪ್ ಮಾಡಿ ಒಂದು ಕನ್ಸಲ್ಟೇಷನ್ ಥರ ಬಂದು ಕ್ಲೋಸ್ ಆಗಿದೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಇವತ್ತಿನ ದಿನದ ಓಪನಿಂಗ್ ಏನಿತ್ತು ಅದು ಹೈ ಏನಿತ್ತು ಅದು ಎರಡಕ್ಕಿಂತಲೂ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ನೆನ್ನೆ ಮಾಡಿರೋಂಥ ಹೈ ಮತ್ತು ನೆನ್ನೆ ಮಾಡಿರೋಂಥ ಒಂದು ಕ್ಲೋಸಿಂಗ್ ರೇಂಜ್ ಇದೆಯಲ್ಲ, ಇವತ್ತು ಒಂದು ಲೋ ಮಾಡಿತ್ತಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ನಾಳೆ ನಿಫ್ಟಿಗೆ. ಸೊ 19,300 ನಾಳೆ ನಿಫ್ಟಿ ಬಂದು ಟೆಸ್ಟ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಆಗಬೇಕು ಅಂತಿಲ್ಲ, ಬಟ್ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ನಾಳೆ ನಿಮಗೇನಾದರೂ ಈ ರೇಂಜ್ ಏನಿದೆಯಲ್ಲ 19,450 ರಿಂದ 19,385 ಇವತ್ತು ಏನು ಕ್ಲೋಸ್ ಆಗಿದೆಯಲ್ಲ 350 ಅಂತ ಅಂದ್ಕೋಬಹುದು, ಈ ಝೋನಲ್ಲೇ ನಿಮಗೆ ಓಪನ್ ಆಗಿ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 19,300 ನೀವು ನಾಳೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇವತ್ತಿನ ಲೋನ್ ಆಗಿರುತ್ತೆ, ಅದನ್ನು ಬೀಟ್ ಆಗಿ ಹೋಯಿತು ಅಂತಂದರೆ ನಿಮಗೆ 19,250 ಮೊನ್ನೆದು ಓಪನಿಂಗ್ ಏನಿದೆಯಲ್ಲ ಆ ಪ್ರೈಸ್ನ ನೋಡಲಿಕ್ಕೆ ಸಿಗ್ಬೋದು. ಇಲ್ಲೊಂದು ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ ಆಗಬೇಕು, ಅದು ಎಕ್ಸ್ಪೈರಿ ದಿನಕ್ಕೆ ಇಟ್ಕೋಬೋದು. ಸೊ ಈ ಎಕ್ಸ್ಪೈರಿಗೆ ನಾನು ಇವತ್ತೇನು ಹೈ ಮಾಡಿದ್ದಿಲ್ಲ, ಇದೇ ಹೈ ಇದಕ್ಕಿಂತ ಮೇಲ್ಗಡೆ ಮಾರ್ಕೆಟ್ ಮಾಡೋದಿಲ್ಲ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿದ್ದೀನಿ. ನಾಳೆ ಅದನ್ನು ಏನಾದರೂ ಬ್ರೇಕ್ ಆಗಬೇಕು ಅಂದರೆ ಮಾರ್ಕೆಟ್ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋದರೆ 19,500 ನಿಮಗೆ ಅಗ್ರೆಸಿವ್ ಆಗಿ ನಿಮಗೆ
ಮುನ್ನೂರಿಟ್ಕೋಬಹುದು. ಅದಕ್ಕೆ ಕೆಳಗಡೆ ಬಂದರೆ ಈ ಪ್ಯಾಟರ್ನ್ ಕನ್ಫರ್ಮ್ ಆಗಿ ನಿಮಗೆ 19,250 ತನಕ ನೋಡಲಿಕ್ಕೆ ಸಿಗ್ಬೋದು. ಸೊ ಅಪ್ಸೈಡ್ ಅಂತ ಬಂತು ಅಂತಂದರೆ ತುಂಬ ಸಣ್ಣ ಪ್ರಮಾಣದಲ್ಲಿ ನೀವು ಟ್ರೇಡ್ ಮಾಡಬೇಕು 450 ಈ ಝೋನ್ಗಳು, ಯಾಕೆಂದರೆ ಅನ್ಚಾರ್ಟೆಡ್ ಟೆರಿಟರಿಯಲ್ಲಿ ಇದ್ದೀವಿ ಅಪ್ಸೈಡಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಒಂದು ಚೆನ್ನಾಗಿರೋ ಟ್ರೇಡ್ ಇತ್ತು ಯಾರಾದರೂ ಶುರುನಲ್ಲಿ ಮಾಡಿದ್ದಿದ್ರೆ. ಆದರೆ ನಾನು ಫಿನ್ ನಿಫ್ಟಿ ಕಡೆ ಫೋಕಸ್ ಆಗಿದೆ, ಯಾಕೆಂದರೆ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಿಮಗೆ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳು. ಯಾರಾದರೂ 5 ಮಿನಿಟಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅಂದರೆ 15 ಮಿನಿಟಲ್ಲಿ ಟ್ರೇಡ್ ಮಾಡಿ ವಿಕ್ಸ್ ಕಮ್ಮಿ ಇದ್ದಾಗ ಅಂತ ಹೇಳಿದ್ದೆ, ಬಟ್ ಲಾಸ್ಟ್ 3 ದಿನದಿಂದ ಅದು ಚೇಂಜ್ ಆಗಿದೆ. ಈಗ ನೀವು 5 ಮಿನಿಟಲ್ಲೇ ಚೇಂಜ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಅದಕ್ಕೆ ನಾನು 5 ಮಿನಿಟಲ್ಲೇ ತೋರಿಸ್ತಾ ಇದ್ದೀನಿ, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ 15 ಮಿನಿಟಲ್ಲಿ ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದು, ಬಟ್ ನಿಮಗೆ ಒಂದಿಷ್ಟು ಎಂಟ್ರಿ ತೊಗೋಬೇಕಾದ್ರೆ ಒಂದಿಷ್ಟು ಆಕ್ಷನ್ಗಳು ಮುಗಿದು ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ಕ್ಯಾಲ್ಪಿಂಗ್ ಮಾಡಲಿಕ್ಕೆ ನಿಮಗೆ ಈಗ ಬ್ಯಾಂಕ್ ನಿಫ್ಟಿ 5 ಮಿನಿಟಿಗೆ ಹೊಂದಿಕೆ ಆಗೋ ಥರ ಬಂದಿದೆ ಸೋನು. ನಿನ್ನೆ ಏನು ಮಾತಾಡಿದ್ವಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಿನ್ನೆ ಏನೋ ಒಂದು ಹೈ ಮಾಡಿದೆಯಲ್ಲ, ಇದೇ ಹೈನೇ ನಾನು ಮ್ಯಾಕ್ಸಿಮಮ್ ಹೈ ಆಗ್ಬೋದು ಅಂತ ನಿಮಗೆ ಹೇಳೋಗಿದೆ. ಇವತ್ತು ಅದೇ ರೇಂಜಲ್ಲಿ ಓಪನ್ ಆಗುತ್ತೆ, ಆಗೇನು ಮಾಡ್ತೀನಿ ನಾನು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿಂದ ಟ್ರೇಡ್ ಮಾಡ್ತೀನಿ. ಇದನ್ನ ನಾನು ಫಿನ್ ನಿಫ್ಟಿನ ಮಾಡಿದ್ದೀನಿ 9:19 ನಮ್ದು ಇವತ್ತು ಫಸ್ಟ್ ಎಂಟ್ರಿ ಆಗಿತ್ತು. ಯೂಶಲಿ ಏನಾಗುತ್ತೆ 9:30 9:20 ಅಥವಾ 9:30 ಟ್ರೇಡ್ ಇಲ್ಲ ಅಂತ ಹೇಳಿರ್ತೀನಿ, ಬಟ್ ಇವತ್ತು ಆ ಕಂಡೀಷನ್ ಇದೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಒಂದು ಡಬಲ್ ಟಾಪ್ ಫಾರ್ಮೇಷನ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ, ಜೊತೆಗೆ ಫಿನ್ ನಿಫ್ಟಿನಲ್ಲೂ ಕೂಡ ಅದೇ ರೇಂಜ್ ಇತ್ತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಯಾರಾದರೂ ನೀವು ಟ್ರೇಡ್ ಮಾಡೋದಾಗಿದ್ದರೆ, ನಾನು ಶುರುವಿನಲ್ಲಿ 1 ಗಂಟೆ ಟರ್ಮಿನಲ್ ಮುಂದೆ ಇರಲಿಲ್ಲ, ಹಾಗಾಗಿ ನಾನು ಮುಂಚೆನೇ ಲಿಮಿಟ್ನ ಸೆಟ್ ಮಾಡಿಟ್ಟಿದ್ದೆ. ನಿಮಗೆ 9:19 9:19 ಎಕ್ಸಿಟ್ ಇಟ್ಟಿರೋದು ನಿಮಗೆ ಕಾಣಿಸ್ತಾ ಇತ್ತು. ಸೊ ನನ್ನ ಪರ್ಪಸ್ 30-25 ಪಾಯಿಂಟ್ ಕ್ಯಾಪ್ಚರ್ ಮಾಡೋದಾಗಿತ್ತು, ಕ್ವಿಕ್ ಸ್ಕಾಲ್ಪಿಂಗಲ್ಲಿ ಎಕ್ಸಿಟ್ ಆಗದೇ ಆಗಿತ್ತು. ಸೊ ಇವತ್ತು ನೀವು ನೋಡೋದಾದ್ರೆ ಈ ರೇಂಜಲ್ಲಿ ನಿಮ್ಮ ಏನಾದರೂ ಓಪನ್ ಆದಾಗ ನೋಡಿ, ಈ ರೇಂಜಿನ ಒಳಗಡೆ ಇದೆ, ನಿನ್ನೆ ಕ್ಲೋಸಿಂಗ್ ಇಲ್ಲಿದೆ. ಸೊ ಈ ಕ್ಲೋಸಿಂಗ್ ತನಕ ಅಂತ ನೀವು ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ಬೋದಾಗಿತ್ತು, ಯಾಕಂದ್ರೆ ಈ ಕ್ಲೋಸಿಂಗ್ ರೇಂಜ್ ಅಂದರೆ ಸರಿ ಸುಮಾರು 45,100 ಇಲ್ಲಿ ನಿಮಗೆ ಒಂದು ಕ್ಲೀನಾಗಿ ಪ್ರೈಸ್ ಆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇನ್ನೂ ಸೇಫ್ ಅಂದರೆ ನೀವು 45,200-150 ಬಂದಾಗಲೇ ಎಕ್ಸಿಟ್ ಆಗ್ಬೋದು. ನಿಮಗೆ ಓಪನಿಂಗ್ 45,400 ಅಂದರೆ 400-100-150 ಪಾಯಿಂಟ್ ಅಂದರೆ ಇದು ಸಣ್ಣ ಟ್ರೇಡ್ ಅಲ್ವೇ ಇಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಇಂಥ ಟ್ರೇಡ್ನ ನೀವು ಮಾಡ್ಬೋದು. ಇಲ್ಲೊಂದು ಟ್ರೆಂಡ್ ಲೈನ್ ಇತ್ತಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲೊಂದು ಟ್ರೆಂಡ್ ಲೈನ್ ಇತ್ತು. ಸೊ ನಿಮಗೆ ಸ್ಟಾಪ್ ಲಾಸ್ ಈಸಿ ಇದೆ ಅಲ್ವಾ, ಈ ಝೋನನ್ನು ಬಿಟ್ಟು ಏನಾದರೂ ಮೇಲ್ಗಡೆ ಹೋಗಿದ್ದರೆ ಇಲ್ಲೇ ಸ್ಟಾಪ್ ಲಾಸ್ ಆಗಿರ್ತಿತ್ತು. ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಇಲ್ಲಿ ತನಕ ಟ್ರೇಡ್ ಮಾಡ್ಬೋದಾಗಿತ್ತು. ಈ ಝೋನ್ ತನಕ ಅಂತ ಟ್ರೇಡ್ ಮಾಡಿದ್ರು ನಿಮಗೆ 200 ಪಾಯಿಂಟ್ಸ್ ಇಲ್ಲಿ ಸಣ್ಣ ಕಾಣಿಸ್ತಾ ಇರ್ಬೋದು, ಬಟ್ ಇದು ಸರಿ ಸುಮಾರು 200 ಪಾಯಿಂಟ್ಸ್ಗಳ ಟ್ರೇಡ್ ಆಗಿತ್ತು. 150-200 ಪಾಯಿಂಟ್ಸ್ ಟ್ರೇಡ್ ಆಗಿತ್ತು. ಸೊ ಇಲ್ಲಿಂದ ನಿಮಗೆ ಈ ಕ್ಲೋಸ್ ಎಕ್ಸಿಟ್ ಅಂದರೆ ಸೇಫ್ ಎಕ್ಸಿಟ್ ಅಂದರೆ ಇಲ್ಲಿ ಮಾಡ್ಬೋದಿತ್ತು. ಬಟ್ ಇಲ್ಲಿ ಯಾವ ರೀತಿ ನಿಮ್ಮ ಪ್ರೈಸ್ ಆಕ್ಷನ್ ನೋಡೋದು ಅಂತಂದರೆ ಇಂಪಾರ್ಟೆಂಟ್ ಏನು, 45,000. ಸೊ 45,000 ಸಪೋರ್ಟ್ ತೊಗೋಬೇಕು ಮಾರ್ಕೆಟು, ವೆರಿ ಇಂಪಾರ್ಟೆಂಟ್ ರೇಂಜು. ನಿನ್ನೆ ಕೂಡ ನಾನು ರೇಂಜ್ ಏನು ಹೇಳಿದ್ದೀನಿ ಅಂತ ದಯವಿಟ್ಟು ನೋಡ್ಕೊಂಬನ್ನಿ, ಯಾರಾದರೂ ನೋಡಿಲ್ಲ ಅಂತಂದರೆ. ಈ ಝೋನ್ ಏನಿದೆಯಲ್ಲ, ಈ ಝೋನಿಂದ ಈ ಒಂದು ಏನು ಕ್ಲೋಸಿಂಗ್ ಆಗಬೇಕಾಗಿದೆಯಲ್ಲ 44,800, ಈ ಝೋನ್ನೊಳಗೆ ಈ ಎಕ್ಸ್ಪೈರಿ ಮುಗಿಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಈಗಲೂ ಕೂಡ ನನ್ನ ವ್ಯೂನ ಸೇಮ್ ಆಗಿ ಹೇಳ್ತಾ ಇದ್ದೀನಿ, ಗುರುವಾರ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಈ ಝೋನಲ್ಲೇ ಮುಗಿಬಹುದು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಇವತ್ತು ಒಂದು ಹೈ ಮಾಡಿದಂತೂ ನಿಜ, ಇಲ್ಲಿಂದ ನಿಮಗೆ ಒಂದು ಸ್ಪೆಕ್ಟಾಕ್ಯುಲರ್ ಆಗಿರೋ ರ್ಯಾಲಿ ಆಗಿತ್ತು. ಇದನ್ನು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಯಾವ ರೀತಿ ಆಗಿತ್ತು ಅಂತ ಮಾತಾಡ್ತಾ ಬರೋಣ. ನೋಡಿ, ಇಲ್ಲಿ ಯಾವ ರೀತಿ ಟ್ರ್ಯಾಪ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಇವತ್ತು ನಾನು ಅದಕ್ಕೆ ಕೊಟ್ಟಿದ್ದೀನಿ, ಕೆರೆ ದಡ ಆಟದಲ್ಲಿ ಟ್ರ್ಯಾಪ್ ಆದವರು ಯಾರು ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ನೀವು ಸ್ವಲ್ಪ ಲೇಟ್ ಮಾಡಿದ್ರು ಪೊಸಿಷನ್ ತೊಗೊಳೋದು ನಿಮಗೆ ಟ್ರೇಡ್ ಇರೋದಿಲ್ಲ. ಹಂಗಂತ ನಾನು ಅರ್ಜೆಂಟಾಗಿ ಟ್ರೇಡ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಎಲ್ಲೇ ನಿಮಗೆ ರಿಸ್ಕ್ ಟು ರಿವಾರ್ಡ್ ಫೇವರ್ ಆಗಿ ಸಣ್ಣ ಸ್ಟಾಪ್ ಲಾಸ್ ಇರೋ ಥರ ಕಾಣಿಸುತ್ತೋ ಅಂತ ಟ್ರೇಡ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ದಿನ ಎಲ್ಲಿ ಓಪನ್ ಆಗ್ತಾ ಇದ್ದೀವಿ, ಎಲ್ಲಿ ಕ್ಲೋಸ್ ಆಗ್ತಾ ಇದ್ದೀವಿ ಅಂತ ಇದು ಗೊತ್ತಾಗ್ತಾಗುತ್ತೆ. ಸೊ ನಾನು ನಿಫ್ಟಿನಲ್ಲಿ ತೋರಿಸಿದಾಗೇನೆ ನಿಮಗೆ ನೋಡಿ ಬುಲ್ಲಿಶ್ ಟ್ರೆಂಡ್ ಇದೆ ಅನ್ನೋದಕ್ಕೆ ಕಾರಣ ಏನು. ಒಂದು ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅಲ್ಲಿಂದ ಒಂದು ಪಾಸ್ ಮಾಡ್ಕೊಂಡು ಕ್ರಮೇಣವಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ಒಂದು ಹೈ ಪಾಯಿಂಟಿಗೆ ಬಂದು ಕ್ಲೋಸ್ ಆಗುತ್ತೆ, ಮತ್ತೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಮತ್ತೆ ಹಿಂದಿನ ದಿನದ ಕ್ಲೋಸಿಂಗ್ನ ಬೀಟ್ ಆಗಲ್ಲ, ಅಲ್ಲೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ ಹಿಂದಿನ ದಿನದ ಕ್ಲೋಸಿಂಗ್ ವೆರಿ ಇಂಪಾರ್ಟೆಂಟ್ ಅಂತ. ಪಿ ಟ್ರೇಡ್ ತೊಗೋಬೇಕು ಅಂದರೆ ಆ ಕ್ಲೋಸಿಂಗ್ನ ಬ್ರೇಕ್ ಆಗತಕ್ಕ ಕಾಯಿರಿ ಅಂತ. ನೋಡಿ, ಮತ್ತೆ ಮಾರ್ದಿನ ದಿನ ಅದೇ ಆಗುತ್ತೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಇದೇ ರೀತಿ ಮೇಲ್ಗಡೆ ಆಗ್ತಾ ಹೋಯಿತು. ಇವತ್ತು ಅದರ ಹಿಂದಿನ ದಿನ ಅವತ್ತು ಕೂಡ ದೊಡ್ಡ ಗ್ಯಾಪ್ ಓಪನಿಂಗ್ ಆಯಿತು, ಕೆಳಗಡೆ ಟೆಸ್ಟೇ ಮಾಡಕ್ಕೆ ಬರಲಿಲ್ಲ, ಅನ್ಬಿಲೀವಬಲ್ ರ್ಯಾಲಿಯಾಗಿ, ಒಂದು ಅನ್ಬಿಲೀವಬಲ್ ರ್ಯಾಲಿಯಾಗಿ ಮೇಲ್ಗಡೆ ಹೊರಟೋಗ್ತಾ ಇತ್ತು. ಆದರೆ ಆ ರ್ಯಾಲಿ ಆಗಿದ್ದು ನಿನ್ನೆ ನಿಮಗೆ ಟ್ರೇಡ್ ತೊಗೊಳಕ್ಕಾಗಲಿಲ್ಲ ಅಂತ ನೀವು ಅಂದ್ಕೊಂಡ್ರಲ್ಲ, ಅದು ಇವತ್ತು ಯಾವ ರೀತಿ ಹೆಲ್ಪ್ ಆಯಿತು ಅಂತಂದರೆ, ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಅದು ವಿತ್ ಇನ್ ದ ಚಾರ್ಟೆಡ್ ಟೆರಿಟರಿನೇ ಆಯಿತು, ಗೊತ್ತಾಗ್ತಾ ಇದೆಯಾ? ಅದು ಸಣ್ಣ ಅಡ್ಜಸ್ಟ್ಮೆಂಟ್. ನೋಡಿ, ನಿನ್ನೆ ಎಲ್ಲಿ ಕ್ಲೋಸ್ ಆಗಿ ಏನೋ ಒಂದು ಹೈ ಮಾಡಿತ್ತು ಆ ಝೋನಲ್ಲೇ ಓಪನ್ ಆಗ್ತಾ ಇದೆ. ಇದು ಕ್ಲೀನಾಗಿ ಇವತ್ತು ಡಬಲ್ ಟಾಪ್ ಫಾರ್ಮೇಷನ್ ಅಲ್ವಾ, ಅಂದರೆ ಗ್ಯಾಪ್ ಅಪ್ ಅಂತ ಆದ್ರೂ ನಿನ್ನೆದು ಹೈ ಏನಾಗಿತ್ತು ಅದನ್ನು ಬಿಟ್ಟು ಮೇಲ್ಗಡೆ ಹೋಗಿಲ್ಲ. ಸೊ ಇಲ್ಲೇ ನಿಮಗೆ ಒಂದು ಸೆಂಟಿಮೆಂಟ್ ಗೊತ್ತಾಗಬೇಕು, ಎಲ್ಲೋ ಒಂದು ಕಡೆ ಸೆಲ್ಲರ್ಸ್ಗಳು ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇಲ್ಲೇ ನಿಮಗೆ ಕೆಳಗಡೆ ಬರ್ತಿದೆ ಅಂದಾಗ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆದಾಗ ನೀವು ಇಲ್ಲಿ ಟ್ರೆಂಡ್ ತೊಗೊಂಡಿದ್ದರೆ ಇನ್ನೂ ಸೇಫ್ ಸ್ಟಾಪ್ ಲಾಸ್ ಆಗಿ ನೀವು ಒಂದು ಸಣ್ಣ ಪ್ರಮಾಣದ ಟ್ರೇಡನ್ನು ಇಲ್ಲಿ ಮಾಡ್ಬೋದಾಗಿತ್ತು. ಇಲ್ಲಿ 45,000 ನಾನು ಸಿ ಪೊಸಿಷನ್ಗೆ ವೇಟ್ ಮಾಡೋಣ ಅಂತ ನಿಮಗೆ ಹೇಳೋದೆ, ಆ ಪೊಸಿಷನ್ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ. ನಾನು ಹೇಳಿದೆ ಇವಾಗ ನೋಡಿ ಒಂದು ದೊಡ್ಡ ರ್ಯಾಲಿ ಆಗೋಗಿದೆ, ಆದರೆ 45,000 ಅನ್ನೋದು ತುಂಬ ಇಂಪಾರ್ಟೆಂಟು, ಇಲ್ಲಿ ನಿಮಗೆ ಒಂದು ಸಪೋರ್ಟ್ ಬರ್ಬೋದು ಅಂತ. ನಾನು ಗ್ರೂಪಿಂದು ತೋರಿಸಿ ಮಾಡ್ತಾ ಹೋದರೆ ನನಗೆ ತುಂಬ ಲೇಟ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ನಾನು ತೋರಿಸೋದಿಲ್ಲ. ಬಟ್ ಸರ್, ನಾನು ಟ್ರೇಡ್
ನೀವೇನಾದರೂ ಅಗ್ರೆಸಿವ್ ಪೊಸಿಷನ್ನ ಇಲ್ಲಿ ಉಲ್ಟಾ ಟ್ರೇಡ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಮತ್ತು ಇನ್ನೂ ಒಂದು ಉಲ್ಟಾ ಟ್ರೇಡ್ ತೊಗೊಳಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ನಿಮಗೆ ಆಲ್ರೆಡಿ ಒಂದು ದೊಡ್ಡ ಮೂಮೆಂಟ್ ಆಗೋಗಿದೆ ನೆನ್ನೆ. ನೋಡಿ, ನೆನ್ನೆ 1 ಅವರಲ್ಲಿ ಆಗಿರೋ ರೇಂಜಲ್ಲಿ ಇಡೀ ದಿನ ಮುಗಿದೋಗಿದೆ, ಇವತ್ತು ಅದೇ ರೇಂಜಲ್ಲಿ ಓಪನ್ ಆಗಿದೆ. ಸೊ ನಾನು ಇವತ್ತು ಅದೇ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಿಮಗೆ ಒಂದು ಸಿ ಮೇಲ್ಗಡೆ ಅಗ್ರೆಸಿವ್ ಆಗಿ ಹೋಯಿತು, ಅದೊಂದು ಎಕ್ಸೆಪ್ಷನ್ ಅಂತ ಬಿಟ್ಟರೆ, ಸೊ ಇದು ಡಿಫೈನ್ಡ್ ರೇಂಜ್ ಅಲ್ವಾ. ಇಷ್ಟು ದೊಡ್ಡ ಆಗೋದಿಲ್ಲ ಮಾರ್ಕೆಟಲ್ಲಿ, ಸರಿ ಸುಮಾರು 500-600 ಪಾಯಿಂಟ್ ರೇಂಜ್ 1 ಅವರಲ್ಲಿ ಆದಾಗ ಮಾರ್ಕೆಟ್ ಅದಾದ್ಮೇಲೆ ಒಂದು ಪಾಸ್ ಮಾಡುತ್ತೆ. ಇದಕ್ಕೆ ಸುಮಾರು ಉದಾಹರಣೆ ಕೊಟ್ಟು ಹಿಂದೆನೂ ಕೂಡ ಹೇಳಿದ್ದೀನಿ ನಿಮಗೆ, ಯಾರಿಗಾದ್ರು ಒಂದು 3-4 ಸರ್ಕ್ಯೂಟ್ ಜೋರಾಗಿ 400 ಮೀಟರ್ದು ಸ್ಪ್ರಿಂಟ್ ಓಡು ಅಂತಂದರೆ ಆಮೇಲೆ ಅವರು ಸ್ವಲ್ಪ ಸುಧಾರಿಸ್ಕೊತಾರೆ. ಸೊ ಮಾರ್ಕೆಟಲ್ಲೂ ಅದೇ ರೀತಿಯಾದಂಥ ಸೆಂಟಿಮೆಂಟು, ಇಲ್ಲಿ ಬಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಮುಂದೆ ಬರೋದಿಲ್ಲ, ಇಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇರುತ್ತೆ. ಯಾವಾಗ ಒಂದು ಪ್ರಿಸೈಸ್ ಲೆವೆಲ್ ಅಂತ ಇರುತ್ತೋ ಅದನ್ನು ಬ್ರೇಕ್ ಆಗುತ್ತೋ ಅವಾಗ ಅಗ್ರೆಸಿವ್ ಸೆಲ್ಲಿಂಗ್ ಬರುತ್ತೆ. ಸೊ ನಾಳೆಗೂ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಈ ಲೆವೆಲ್ ಬ್ರೇಕ್ ಆಗೋ ತನಕ ನೀವು ಸಣ್ಣ ಪ್ರಮಾಣದಲ್ಲೇ ಟ್ರೇಡ್ ಮಾಡಬೇಕು. ಇದೆಲ್ಲ ಫೈನ್ ಅಡ್ಜಸ್ಟ್ಮೆಂಟ್ಸು, ಆಪ್ಷನ್ ಬಯರ್ ಆಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ 45K ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಗೊತ್ತಾದಾಗ ನಿಮಗೆ ಈ ಝೋನ್ ಬರ್ತಿದೆ ಅಂತಂದಾಗ ಇಲ್ಲಿ ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಆ ರೀತಿ ಚೇಂಜ್ ಆಗ್ತಿದೆ ಅಂತ ಕಾಣಿಸಿದಾಗ ನೀವು ಟ್ರೇಡ್ ತೊಗೊಂಡ್ರೆ ಆಲ್ರೆಡಿ ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಸಿ ಪೊಸಿಷನ್ ಸಿ ನಿಮಗೆ ಪ್ರೀಮಿಯಂಗಳೆಲ್ಲ ತುಂಬ ಚೀಪ್ ಆಗಿರುತ್ತೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಒಂದು 100 ಪಾಯಿಂಟ್ಗಳ ಮೂಮೆಂಟ್ ಆದರೂ ನಿಮಗೆ ಕ್ವಿಕ್ ಆಗಿ ನಿಮಗೆ ಟ್ರೇಡ್ ಸಿಗ್ತಾ ಹೋಗುತ್ತೆ. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತು ಯಾವ ಸ್ಟ್ರೈಕ್ ತೊಗೊಳೋದು ಅನ್ನೋದು ಇಂಪಾರ್ಟೆಂಟ್. 45,000 ಅಂತಂದ್ರೂ ನಾನು 45,000 ನಿಮಗೆ ಸಪೋರ್ಟ್ ಹೇಳಲಿಲ್ಲ, 44,900 ಸಿ ಇಲ್ಲಿ ಸೇಫ್ ಬೆಟ್ ಅಂತ ಅನಿಸ್ತು. ಯಾಕೆಂದರೆ ಒಂದು ಸ್ಟೆಪ್ ಹಿಂದೆ ಮನೆ ಇರೋದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ, ಅದನ್ನ ನಾನು ಮೈಂಡ್ಫುಲ್ಲಲ್ಲಿ ಇವತ್ತು ಕವರ್ ಮಾಡೋದಿದ್ದೀನಿ. ಸೊ ಇಲ್ಲಿ ನಿಮಗೆ ಆ ರೀತಿ ಟ್ರೇಡ್ ತೊಗೊಂಡಾಗ ನೋಡಿ ಈ ರೀತಿ ಪೊಸಿಷನ್ ಇತ್ತು. ಇಲ್ಲಿ ನಿಮಗೆ ಸೇಫ್ ಎಕ್ಸಿಟ್ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ದಿನದ ಹೈ ಕ್ಲೋಸಿಂಗ್ ಆಗಿರುತ್ತೆ, ಬಟ್ ನೆನ್ನೆದು ಒಂದು ರೇಂಜ್ ಮಾಡಿರೋದ್ರಿಂದ ಈ ರೇಂಜ್ ತನಕ ಅಂತ ನೀವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ನೋಡಿ, ಅಲ್ಲಿ ಒಂದು ಪುಲ್ ಬ್ಯಾಕ್ ಬಂತು, ಅದಾದಮೇಲೆ ನಿಮಗೆ ಸಣ್ಣದಾಗಿ ಪ್ರಮಾಣದಲ್ಲಿ ಟ್ರೇಡ್ ಮಾಡ್ಕೊತಾ ಹೋಯಿತು. ಇಲ್ಲಿ ನಿಮಗೆ ಏನಾದರೂ ಏನು ಮಾಡಿರ್ತಾರೆ ಗೊತ್ತಾ, ಬೆಳಗ್ಗೆ ಇಷ್ಟು ದೊಡ್ಡ ಜೋರಾಗಿ ಬಿದ್ದುಬಿಟ್ಟಿದೆ, ಇದು ಇಲ್ಲಿ ತನಕ ಬಂದಿದೆ ಅಷ್ಟೇ, ಇಲ್ಲಿಂದ ಜೋರಾಗಿ ಬಿದ್ದುಬಿಡುತ್ತೆ ಅಂತ ನೀವು ಮಾರ್ಕೆಟ್ನ ನೀವು ಡ್ರಾ ಮಾಡ್ತೀರಾ ಚಾರ್ಟ್ನ. ಆ ರೀತಿ ಚಾರ್ಟ್ ಡ್ರಾ ಮಾಡೋ ಅಧಿಕಾರ ನಮಗಿಲ್ಲ ಸರ್. ಸೊ ನಾನು ಇದನ್ನು ಎಷ್ಟು ಸಲ ಹೇಳಿದ್ದೀನಿ ಗೊತ್ತಿಲ್ಲ, ಚಾರ್ಟ್ ಸ್ಟಾಕ್ ರೆಗ್ಯುಲರ್ ವ್ಯೂಸ್ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವರಿಗೂ ಇದರಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ, ನಿಮ್ಗಲ್ಲಿ ಯಾವ ರೀತಿಯಾಗಿ ಇದು ಫೈನ್ ಟ್ಯೂನ್ ಆಗ್ತಾ ಇದೆ ಅಂತ. ನೋಡಿ, ಇಲ್ಲಿ ವಾಪಸ್ ಇಲ್ಲಿ ಪುಲ್ ಬ್ಯಾಕ್ ಬಂದಿದೆ ನಿಜ, ಆದರೆ ಇಲ್ಲಿ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ ನನಗೆ, ಇಲ್ಲಿ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಸಪೋರ್ಟ್ ಅದು ಕಾಣಿಸ್ತಾ ಇದೆ. ಸೊ ಇದು ಪ್ರೀವಿಯಸ್ ಸ್ವಿಂಗು, ಯಾವಾಗ ಈ ಸ್ವಿಂಗನ್ನು ಬೀಟ್ ಆಗಿ ಕೆಳಗಡೆ ಬರುತ್ತೋ ಅಲ್ಲಿ ತನಕ ನಾನು ಈ ಪ್ಯಾಟರ್ನ್ ಆಗಿದೆ ಅಂತ ಅನ್ಕೊಳೋದಿಲ್ಲ, ಇಲ್ಲಿ ಬಿ ಟ್ರೇಡ್ನ ತೊಗೊಳೋದಿಲ್ಲ, ಸಿಂಪಲ್. ಸೊ ನಿಮಗೆ ಈ ರೀತಿ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಹೋಗ್ತಾರೆ, 2 ಬಾರ್ ಬಂತು ಅಂತ ನೀವೇನಾದರೂ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಟ್ರ್ಯಾಪ್ ಆಗ್ತಾನೆ ಹೋಗುತ್ತೆ. ಇಲ್ಲಾಯಿತು ಇದಾಯಿತು, ಈ ಪ್ರೈಸಿಗೆ ಬಂದಿದೆ, ದಿನದ ಹೈಗೆ ಬಂದಿದೆ, ಇಲ್ಲಿಂದ ಪಿ ಆಗುತ್ತೆ ಅಂತ ನೀವು ಇಲ್ಲಿ ತೊಗೊಂಡ್ರೆ ಎಗೇನ್ ಸೇಮ್ ರೀಸನ್. ನೋಡಿ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ, ಆ ಟ್ರೆಂಡ್ ಲೈನ್ ಬ್ರೇಕ್ ಆಗೋ ತನಕ ನಿಮಗೆ ಟ್ರೇಡ್ ಸಿಗ್ತಾನೆ ಹೋಗುದಿಲ್ಲ. ಆಮೇಲೆ ವಾಪಸ್ ನಿಮಗೆ ಈ ಟ್ರೆಂಡ್ ಲೈನ್ ತನಕ ಟ್ರೇಡ್ ಆಯಿತು, ಅದ್ರ ಮೇಲ್ಗಡೆ ಟ್ರೇಡು ಖಂಡಿತವಾಗ್ಲೂ ಮಾರ್ಕೆಟ್ ಕೊಟ್ಟಂತ ಬೋನಸ್ಸು. ಇದನ್ನು ನೀವು ಟ್ರೇಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಇದು 45,500 ಝೋನು ಇತ್ತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಯಿತು, ಈ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ಮೇಲ್ಗಡೆ ಹೋದಾಗ. ಬಟ್ ನೀವು ಏನಾದ್ರು ಪೊಸಿಷನ್ ಇದ್ರೂ ಈ ಪಾಯಿಂಟು ಸೇಫ್ ಪಾಯಿಂಟ್ ಆಗಿತ್ತು ಎಕ್ಸಿಟ್ ಆಗೋಕ್ಕೆ. ಬಟ್ ಇಲ್ಲಿ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗ್ತಿದೆ ಅಂತಂದಾಗ ನೀವು ಒಂದು 100 ಪಾಯಿಂಟ್ ತನಕ ಕ್ಯಾಪ್ಚರ್ ಮಾಡಬಹುದಾಗಿತ್ತು. ನೋಡಿ, ಯಾವತ್ತು ಹೇಳ್ತಾ ಇರ್ತೀನಿ ಎಕ್ಸಾಕ್ಟ್ ಬಾಟಮಿಂದ ಎಕ್ಸಾಕ್ಟ್ ಟಾಪ್ ತನಕ ಅಂತ ನಾವು ಯಾವತ್ತೂ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಒಂದು ನೀವು ನೆನ್ಪಿಟ್ಕೋಬೇಕು, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಮಾತ್ರ ನಿಮಗೆ ಲೋಯೆಸ್ಟ್ ಪಾಯಿಂಟಿಂದ ಮ್ಯಾಕ್ಸಿಮಮ್ ತನಕ ನಿಮಗೆ ರೀಚ್ ಆಗೋಕ್ಕೆ ಸಿಕ್ಕಿರೋಂಥದ್ದು ಅದೇ. ನೀವು ಯಾವುದೇ ನೆನ್ಪು ಹಾಕ್ಕೊಳ್ಳಿ, ನೀವು ಮೂವಿಂಗ್ ಆವರೇಜ್ ಹಾಕ್ಕೊಳ್ಳಿ, ಬೇರೆ ಯಾವುದೇ ಇಂಡಿಕೇಟರ್ ಹಾಕ್ಕೊಂಡು ನೋಡಿ, ಆ ಕ್ರಾಸ್ ಓವರ್ ಆಗಿ ಮತ್ತೊಂದು ಆಗಿ ಅಂತ ಬರೋಷ್ಟೊತ್ತಿಗೆ ನಿಮಗೆ ಇಲ್ಲಿ ತನಕ ಕ್ಯಾಪ್ಚರ್ ಆಗೋಗ್ಬಿಟ್ಟಿರುತ್ತೆ. ಅದೇ ನಾವು ಹೇಳುವಂಥ ಬಸ್ ಸ್ಟ್ಯಾಂಡ್ಗಳಾಗಲಿ ಮತ್ತೊಂದಾಗಲಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಅಂತ ಸಿಗೋದು, ನಿಮಗೆ ಅರ್ಲಿ ಎಂಟ್ರಿ ಅಂತ ಕೊಡೋದು ಯಾವತ್ತು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗಾಗಿ ನೀವು ಆಸೆಗೆ ಬೀಳಬಾರ್ದು. ನೀವು ಎಂಟ್ರಿ ಇಲ್ಲಿಂದ ತೊಗೊಂಡಿದ್ರೆ ಇಲ್ಲಿಂದ ಎಷ್ಟು ಜನ ಎಂಟ್ರಿ ತೊಗೊಳಕ್ಕಾಗುತ್ತೆ ಯೋಚನೆ ಮಾಡಿ. ಸೊ ಹಾಗಾಗಿ ನಿಮಗೆ ದಿನದ ಹೈ ಬರ್ತೀನಿ ಅಂತಂದಾಗ ನೀವು ಸೇಫ್ ಆಗಿ ಎಕ್ಸಿಟ್ ಮಾಡ್ತೀರಾ, ನೀವು ಸೇಫ್ ಎಂಟ್ರಿ ಮಾಡ್ತೀರಾ, ಸೇಫ್ ಎಕ್ಸಿಟ್ ಮಾಡ್ತೀರಾ. ಸೇಫ್ ಎಂಟ್ರಿ ಯಾಕೆಂದರೆ ನಿಮ್ಮ ಸ್ಟಾಪ್ ಲಾಸ್ ತುಂಬ ಹತ್ತಿರದ್ದು, ಬೇರೆ ಯಾವುದೇ ಪ್ರೈಸ್ ಆಕ್ಷನ್ ಅಕಸ್ಮಾತ್ ನೀವು ಇಲ್ಲಿ ಒಂದು ಕ್ರಾಸ್ ಓವರ್ ಇನ್ನೊಂದು ಯಾವುದೋ ಮೂವಿಂಗ್ ಆವರೇಜ್ ಯಾವುದೇ ಅಂತ ಹಾಕೊಂಡಿರ್ತೀರಾ ಅಂತಂದ್ಕೊಳ್ಳಿ, ಇಲ್ಲಿಂದ ನಿಮಗೆ ವಾಪಸ್ ಬೀಳ್ತಾ ಹೋಯಿತು ಅಂತಂದರೆ ನಿಮ್ಮ ಸ್ಟಾಪ್ ಲಾಸ್ ಏನಾಗಿರುತ್ತೆ, ಇಷ್ಟು ಮೇಲ್ಗಡೆ ಬಂದುಬಿಟ್ಟು ನೀವು ಇಲ್ಲಿ ತನಕ ವೇಟ್ ಮಾಡ್ತೀರಾ, ಅದಾದ್ಮೇಲೆ ನೀವು ಸ್ಟಾಪ್ ಲಾಸ್ ತೊಗೊಂತೀರಿ, ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಆಗಿರುತ್ತೆ. ತುಂಬ ಕಮ್ಮಿ ಸ್ಟಾಪ್ ಲಾಸು, ಅದೇ ರೀತಿಯಾಗಿ ಸೇಫ್ ಟಾರ್ಗೆಟ್ ಅಂತ ನಿಮಗೆ ಸಿಗುವಂಥದ್ದು ಯಾವಾಗಲೂ ಕೂಡ ಕ್ಯಾಂಡಲ್ಸ್ಟಿಕ್. ದಯವಿಟ್ಟು ಅದರಲ್ಲಿ ಗಮನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪ್ಯಾರಾಮೀಟರ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಇಲ್ಲಿ ವಾಪಸ್ ಈ ಟ್ರೆಂಡ್ ಲೈನ್ ಹತ್ರ ಬಂದು ಈಗ ಒಂದು ಇದೇ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ, ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲೂ ಒಂದು ಕ್ಲೋಸ್ ಆಗಿತ್ತು, ಅದೇ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ 45,200 ಇದೆಯಲ್ಲ 45,400 ಈ ಝೋನಲ್ಲೇ ಮಾರ್ಕೆಟ್ ಓಪನ್ ಆಗಿ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು ಅಂದರೆ ಖಂಡಿತವಾಗ್ಲೂ ನೀವು 45,000 ಮತ್ತೆ ಟಾರ್ಗೆಟ್ ಮಾಡ್ಬೋದು. 45,000 ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ 44,800 ನೋಡಲಿಕ್ಕೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ 200 ಪಾಯಿಂಟ್ಸ್ ತನಕ ನೀವು ಮಾಡ್ಬೋದು. ಅಫ್ಕೋರ್ಸ್ 44,900 ಒಂದು ಲೋ ಪ್ರೈಸ್ ಆಗಿದೆ ಅದು, ಆದರೆ ನೀವು ಎವ್ರಿ 100 ಪಾಯಿಂಟ್ಸ್ ಅಂದ್ರೂ ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ 44,800 ನೋಡಲಿಕ್ಕೆ ಸಿಗ್ಬೋದು.
ಕೆಳಗಡೆ ತೊಗೊಂಡೋಗಿದ್ದಾರೆ, ಆದರೆ ವಾಪಸ್ ಬಂದು ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಅಂದರೆ ಏನರ್ಥ, ಇಲ್ಲಿ ಸೆಲ್ಲರ್ಸು ಟ್ರೈ ಮಾಡಿದ್ದಾರೆ, ಬಯರ್ಸು ಟ್ರೈ ಮಾಡಿದ್ದಾರೆ, ಯಾವುದು ಒಂದು ಇಂಡಿಸೈಸಿವ್ ಕ್ಯಾಂಡಲಲ್ಲಿ ಬಂದು ಕ್ಲೋಸ್ ಆಗಿದೆ. ಇದನ್ನೇ ನೀವು ಒಂಡೇ ಕ್ಯಾಂಡಲ್ ಫಾಲೋ ನೋಡಿದ್ರೆ ನಿಮಗೆ ಇದು ಒಂದು ಡೋಜಿ ಥರ ಕಾಣಿಸ್ತಾ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮೇಲ್ಗಡೆ ಮೂಮೆಂಟ್ ಅಕಸ್ಮಾತ್ ಇಲ್ಲೇ ಏನಾದರೂ ಓಪನ್ ಆಗಿ ಮೇಲ್ಗಡೆ ಕೊಟ್ಟರೆ ನಾನು ಮೇಲ್ಗಡೆ ಹೋಗೋಕೆ ನೋಡ್ತಾ ಇರ್ತೀನಿ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ 45,500 ಇದ್ರ ಹತ್ರ, ಅದು ಕೂಡ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ, ಅಲ್ಲಿ ವೆಯ್ಟ್ ಮಾಡಬೇಕು. ಇದೇ ಝೋನಲ್ಲಿ ಓಪನ್ ಆಗಿ ಏನಾದರೂ ಮೇಲ್ಗಡೆ ಕೊಟ್ಟರೆ 45,500 ತನಕ ಸಣ್ಣ ಪ್ರಮಾಣದಲ್ಲಿ ನೀವು ಒಂದು ಟಾರ್ಗೆಟ್ನ ಮಾಡ್ಬೋದು. 45,450 ಅನ್ನೋದು ಇನ್ನೂ ಸೇಫ್ ಎಕ್ಸಿಟ್ ಆಗಿರುತ್ತೆ. ಬಟ್ ನಾಳೆ ಮಾರ್ಕೆಟ್ ಕಂಡೀಷನ್ ಕೆಳಗಡೆ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆ ರೀತಿಯಾಗಿ ನೋಡ್ತಾ ಹೋಗೋಣ. ಬಟ್ ಅದೇ ರೀತಿ ನಿಮ್ಮ ಪೊಸಿಷನ್ ಆ ರೀತಿ ಇದೆ ಅಂತ ನೀವು ಆ ರೀತಿ ಜಡ್ಜ್ ಮಾಡೋದಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ರೀತಿ ಪೊಸಿಷನ್ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ. ಬಟ್ ನಿಫ್ಟಿನಲ್ಲಿ ನಾನು 19,500 ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ, ಅದನ್ನ ನಿಮ್ಮ ಮುಂದೆ ನಾನು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡಿ ಸೇಮ್ ಪ್ಯಾಟರ್ನ್ ನಾನು ಹೇಳಿದ್ನಲ್ಲ, ಈ ಝೋನಲ್ಲಿ ಬಂದಿದೆ, ಈ ಝೋನಲ್ಲೇ ಬಂದು ಓಪನ್ ಆಗ್ತಿದೆ ಅಂತಂದಾಗ ನಾವು ಇಲ್ಲಿ ಒಂದು 5 ಮಿನಿಟ್ಸಲ್ಲಿ ಇದ್ದಾಗಲೇ ನಾನು ಒಂದು ಟ್ರೇಡ್ನ ತಗೊಂಡೆ, ನಮಗೆ ಸರಿ ಸುಮಾರು ಒಂದು 1/2 ಗಂಟೆಯಲ್ಲಿ ಒಂದು ಟ್ರೇಡು ಎಕ್ಸಿಟ್ ಕೂಡ ಆಯಿತು. ಯಾಕೆಂದರೆ ನೋಡಿ ಇಲ್ಲಿ 5 ಮಿನಿಟಲ್ಲಿ ವೆಯ್ಟ್ ಮಾಡ್ತಾ ಇದೆ, ಮೇಲ್ಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಸೊ ನೀವು ಆಪ್ಷನ್ ಚೈನ್ ನೋಡಿದ್ರು 20,500 ಅಗ್ರೆಸಿವಾಗಿ ನಿಮಗೆ ಕಾಲ್ ರೇಟಿಂಗ್ ಆಗಿತ್ತು. ಸೊ ಫಿನ್ ನಿಫ್ಟಿನಲ್ಲಿ ಕಾಲ್ ರೇಟಿಂಗ್ ವಿಚಾರದಲ್ಲಿ ಒಂದು ತುಂಬ ಚೆನ್ನಾಗಿ ಚಳ್ಳೆ ಅಂತನಿಸ್ತಾ ಇದ್ದಾರೆ ಪ್ರತಿ ಎಕ್ಸ್ಪೈರಿನಲ್ಲಿ. ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಸೊ ಇಲ್ಲಿ ನಮಗೆ ಒಂದು ಸಣ್ಣ ಟ್ರೇಡ್ ಅಂದ್ರೂ ಈ ದಿನ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು ಇಲ್ಲಿ ತನಕ, ಇಷ್ಟೊಳಗೆ ನಾವು ಎಕ್ಸಿಟ್ ಮಾಡಾಯಿತು. ಇನ್ನೂ ಸೇಫ್ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದಿನದ ಲೋ ಏನಿರುತ್ತೆ ಅದನ್ನು ನಾನು ಟ್ರೇಡ್ ಮಾಡ್ತೀನಿ ಅಂತ. ಸೊ ಅದ್ರಲ್ಲಿ ನಾನು ಸ್ನ್ಯಾಪ್ಶಾಟ್ ಕೂಡ ಕೊಟ್ಟಿದ್ದೆ, ಅಫಿಷಿಯಲ್ ಗ್ರೂಪಲ್ಲಿ ಇದ್ದವರಿಗೆ ಗೊತ್ತಿದೆ. ಸೊ ಅದಾದಮೇಲೆ ನಿಮಗೆ ಒಂದು ಸಿ ಪೊಸಿಷನ್ ಕೂಡ ಇತ್ತು. ಇದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ನಿನ್ನೆದು ಒಂದು ಬಸ್ ಸ್ಟ್ಯಾಂಡ್ ಬಂದಿದೆ. ಬಟ್ ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ಅಟ್ರಾಕ್ಟಿವ್ ಆಗಿತ್ತು, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಆಗಿ 45,000 ಝೋನಿಗೆ ಬಂದಿತ್ತು. ಹಾಗಾಗಿ ನಾನು ಈ ಸಿ ಟ್ರೇಡ್ನ ತೊಗೊಂಡಿಲ್ಲ. ಆದರೆ ಇಲ್ಲಿ ನೀವು ತೊಗೊಂಡಿದ್ದರೆ 20,300 ನಿಮಗೆ 20,550 ತನಕ, ಅಂದರೆ ಸರಿಸುಮಾರು 250 ಪಾಯಿಂಟ್ಗಳ ಒಂದು ಸೈಡ್ ರ್ಯಾಲಿ ಆಗಿದೆ. ಇಲ್ಲಿ ನಾನು ಸಿ ಪೊಸಿಷನ್ ತೊಗೋಬೇಡಿ ಅಂತ ಹೇಳಿ ಸರಿಸುಮಾರು 12 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಹೇಳಿ ನಾನು ಮತ್ತೆ ಆಚೆ ಹೋಗಿದ್ದೆ. ಬಟ್ ಆಚೆ ಹೋಗಿ ಬರೋಷ್ಟೊತ್ತಿಗೆ ಎಂಥ ಒಳ್ಳೆ ರ್ಯಾಲಿ ಆಗಿತ್ತು ಅಂದರೆ ಈ ಪೊಸಿಷನ್ ಆಗ್ತಾಯಿತ್ತು, ಇಲ್ಲಿತ್ತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಸೊ ನಾನು ಈ ಪ್ರಮಾಣದಿಂದ ನಾನು ಕೂಡ ಒಂದು ಕೆಳಗಡೆ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೋಡಿ, ಟ್ರೆಂಡ್ ಲೈನ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಇವತ್ತು ಒಂದು ಟ್ರೆಂಡ್ ಲೈನ್ನ ತೋರಿಸಿದ್ದೆ ನಾನು ನಿಮಗೆ. ಯಾವುದು ಅಂತಂದರೆ, ಒಂದು ಟ್ರೆಂಡ್ ಲೈನ್ ನಾವು ಯಾವ್ದು ಮಾತಾಡ್ಕೊಂಡಿದ್ವಿ, ಈ ಝೋನಲ್ಲಿ ಮಾತಾಡ್ಕೊಂಡಿದ್ವಿ ಅನಿಸುತ್ತೆ. ಈ ರೀತಿಯಾಗಿ ಟ್ರೆಂಡ್ ಲೈನ್ ಇದೆ ಅಂತ ಒಂದು ನಿಮಿಷ, ಈ ಟ್ರೆಂಡ್ ಲೈನ್ ನಾನು ಹೇಳ್ತಾ ಇರೋಂಥದ್ದು. ಇಲ್ಲಿಂದ ನಿಮಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ದೆ. ನೋಡಿ, ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನಿಗೆ ಬಂದಿದೆ ಮಾರ್ಕೆಟ್. ಇಲ್ಲಿಂದ ಮೇಲ್ಗಡೆ ಹೋದರೆ ಮೇಲ್ಗಡೆ, ಕೆಳಗಡೆ ಹೋದರೆ ಕೆಳಗಡೆ ಆಗುತ್ತೆ ಅಂತ. ಇಲ್ಲಿ ಕೆಳಗಡೆ ಕೊಡ್ತು ನಿಮಗೆ, ಆದರೆ ಅಲ್ಲಿಂದ ಮತ್ತೆ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇತ್ತು. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ಪ್ರೈಸ್ ಆಕ್ಷನ್ ಹೇಳ್ತಾ ಇದ್ದೀನಿ ಅಂತ. ನಾನು ಕೆಳಗಡೆಯಿಂದ ಈ ರೀತಿಯಾಗಿ ಪ್ರೈಸ್ ಆಕ್ಷನ್ ಹೇಳ್ತಾ ಇದ್ದೀನಿ, ಫಿನ್ ನಿಫ್ಟಿನ ಕೂಡ ಈ ರೀತಿ ಹೇಳ್ತಾ ಇದ್ದೀನಿ. ಆದರೆ ಈ ಟ್ರೆಂಡ್ ಲೈನ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡಿ. ಸ್ವಲ್ಪ ಸ್ಲ್ಯಾಂಟ್ ಆಗಿದೆ, ಅಂದರೆ ತುಂಬ ಸ್ಲ್ಯಾಂಟ್ ಆಗಿ ಈ ರೀತಿ 45 ಡಿಗ್ರಿ ಇಲ್ಲ, ಒಂದು ಸ್ಟ್ರೈಟ್ ಆಗಿದ್ದೆ. ನಾನು ಹೇಳುವಂಥದ್ದು, ಯಾವಾಗಲೂ ನಿಮಗೆ ಟ್ರೆಂಡ್ ಲೈನ್ ಒಂದು 45 ಡಿಗ್ರಿ ಆಂಗಲ್ ಬರೋ ತನಕ ನಾವು ತಪ್ಪಾಗಿರ್ತೀವಿ ಹೊರತು ಅದು ಮಾರ್ಕೆಟಿಂದು ತಪ್ಪಿರೋದಿಲ್ಲ. ಸೊ ಇದು ಯಾವ ರೀತಿ ತಪ್ಪಾಯಿತು ಅಂತ ನಾನು ನಿಮಗೆ ಆಮೇಲೆ ಕೂಡ ಒಂದು ಸ್ನ್ಯಾಪ್ಶಾಟ್ ಕೊಟ್ಬಿಟ್ಟು ಹೇಳಿದೆ. ಆ ರೀತಿ ಟ್ರೆಂಡ್ ಏನಿರಲಿಲ್ಲ ಅಂತ ಅದನ್ನ ನಾನು ತೋರಿಸೋದಾದರೆ, ಫಿನ್ ನಿಫ್ಟಿನಲ್ಲಿ ನಿಮಗೆ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಂತ ನೀವು ಸ್ವಿಚ್ ಆಗಿ ನೋಡೋದಾದರೆ, ನೋಡಿ ಫಿನ್ ನಿಫ್ಟಿನಲ್ಲಿ ನಾವು ಮಾತಾಡ್ಕೊಂಡಿದ್ದಂತೂ ಇಲ್ಲಿಂದ ಇಲ್ಲಿಗೆ ಅಂತ ಇದನ್ನ ನಾನು 15 ಮಿನಿಟ್ಸಲ್ಲಿ ತೋರಿಸಿದ್ದೆ ಅನ್ಸುತ್ತೆ, ಕಾಣಿಸುತ್ತೆ ನಿಮ್ಗೆ ಆ ಟೈಮಲ್ಲಿ. ಸೊ ಈ ಟ್ರೆಂಡ್ ಲೈನ್ನ ಹೇಳಿದ್ದೆ ಈ ಪಾಯಿಂಟಿಂದ ಇಲ್ಲಿಗೆ ಅಂತ. ಬಟ್ ನೀವೇ ಸ್ವಲ್ಪ ಯೋಚನೆ ಮಾಡಿ, ಅದು ವರ್ಟಿಕಲ್ ಟ್ರೆಂಡ್ ಲೈನ್ ಆಗೋಯಿತು. ಅದೇ ನೀವೇನಾದರೂ ಹಾರಿಜಾಂಟಲ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಇಲ್ಲಿಗೆ ಮಾಡ್ಕೊಂಡ್ರೆ ನಿಮಗೆ 5 ಮಿನಿಟಲ್ಲಿ ಕ್ಲೀನಾಗಿ ಪ್ರೈಸ್ ಆಕ್ಷನ್ ಕಾಣಿಸುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಇಲ್ಲಿ ಒಂದು ಸಲ ಬೆಳಗ್ಗೆ ಬಂದಂಥ ಒಂದು ಟೆಸ್ಟ್ ಮಾಡಿದಂಥ ಝೋನು, ಅದಾದಮೇಲೆ ಮೇಲ್ಗಡೆ ಹೋಗಿದೆ, ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ನೋಡಿದೆ. ಈ ರೀತಿ ಆಗ್ತಾ ಹೋಗ್ತಾರೆ. ಸೊ ಕ್ಲಿಯರಾಗಿ ಪ್ರೈಸ್ ಆಕ್ಷನ್ ಅಂತ ಕಾಣಿಸ್ತಾ ಇರೋದು ಇಲ್ಲಿ ನಿಮಗೆ. ಸೊ ನಾನು ನಿಮಗೆ ಬೆಳಗ್ಗೆ ಏನು ಹೇಳಿದೆ, ಈ ರೀತಿ ಟ್ರೆಂಡ್ ಲೈನ್ ಹೇಳಿದ್ದೆ, ಇಲ್ಲಿ ಇದು ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬರುತ್ತೆ ಅಂತ ಕಾಣಿಸುತ್ತೆ. ಸ್ವಲ್ಪ ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಇದೆಲ್ಲ ತುಂಬ ಸಣ್ಣ ವಿಷಯ ಸರ್, ಬಟ್ ನೀವು ಅಡ್ಜಸ್ಟ್ಮೆಂಟ್ ಕಂಡ್ಲ ಮಾಡ್ಕೊಳ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನೀವು ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಂಡ್ರೆ ಇಲ್ಲಿ ಈ ಪಾಯಿಂಟಿಗೆ ಅಂತ, ಇಲ್ಲಿ ನಿಮಗೆ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಅಂತ ಕಾಣಿಸುತ್ತೆ. ಇದೇ ವ್ಯೂನ ನಾನು ಕೊಟ್ಟಿದ್ದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾರ್ಕೆಟ್ ಆದಮೇಲೆ ಚಾರ್ಟ್ಸ್ ತೋರಿಸೋದು ಈಸಿ ಆಗುತ್ತೆ, ಆದರೆ ಮಾರ್ಕೆಟ್ ಲೈವ್ ಇದ್ದಾಗ ನೀವು ಯಾವ ರೀತಿ ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಬಟ್ ಈ ರೀತಿ ನೀವು ಹಾಕೊಂಡ್ರೆ ಇಲ್ಲಿ ನಿಮಗೆ ಬ್ರೇಕ್ ಆಗಿದೆ ಅಂತ ಕಾಣಿಸುತ್ತೆ, ಇಲ್ಲಿ ಪಿ ಪೊಸಿಷನ್ನ ತಗೋಬೋದು ಅಂತ ಕಾಣಿಸುತ್ತೆ. ಇದೇ ನಿಮಗೆ ಸ್ಟಾಪ್ ಲಾಸ್ಗೆ ಇಟ್ಕೊಂಡ್ರೆ, ಅದನ್ನೇ ನಾನು ಹೇಳಿದ್ದು 20,420 ಏನೊಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಇದೇ ನಿಮ್ಮ ಸ್ಟಾಪ್ ಲಾಸ್ ಅಂತ. ಯಾಕೆಂದರೆ ಬೆಳಗ್ಗೆನೂ ಕೂಡ ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು, ಎಲ್ಲ ಕಂಡೀಷನ್ ನಿಮಗೆ ಡಬಲ್ ಟಾಪು ಸ್ಯಾಟಿಸ್ಫೈ ಆಗ್ತಾ ಇದೆ, ಟ್ರೆಂಡ್ ಲೈನ್ ಬ್ರೇಕ್ ಆಗ್ತಿದೆ ಅಂತ ಅನಿಸ್ತು. ಆದರೆ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗ್ತಾ ಇತ್ತು. ಹಾಗಾದರೆ ಏನು ನಾವು ಅಂದ್ಕೊಂಡಿದ್ದು ತಪ್ಪಾಯ್ತಾ ಅಂದರೆ, ನಾವು ಹಾಕೊಂಡಿದ್ದು ಟ್ರೆಂಡ್ ಲೈನ್ ತಪ್ಪಾಯಿತು. ಅಂದರೆ ನೀವೇನು ಮಾಡಬೇಕಾಗಿತ್ತು, ಈ ಟ್ರೆಂಡ್ ಲೈನ್ನ ಸ್ವಲ್ಪ ನೀವು ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೀತಿ ಹಾಕೊಂಡಿದ್ದರೆ ನೋಡಿ, ಅಲ್ಲಿ ಇನ್ನೂ ಟ್ರೆಂಡ್ ಲೈನ್ನ ಅದು ಬ್ರೇಕೇ ಮಾಡಿಲ್ಲ. ಸೊ ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಯಾಕೆ ಈ ರೀತಿ ಹಾಕೋಬೇಕು ಅಂತಂದರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಮೇಲ್ಗಡೆ ಹೋಗಿ ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬಂದಂಥ ಝೋನು, ವಾಪಸ್ ಇಲ್ಲಿ ಬಂದಾಗ ಅದೇ
ನಾನು ಏನು ಹೇಳಿದ್ನೋ ಅದೇ ರೀತಿ ಟ್ರೆಂಡ್ ಲೈನ್ ಅಂತ ಅಂದ್ಕೊಂಡಿದ್ದರೆ, ನೀವು ಇಲ್ಲಿ ಬಂದಾಗ ಇಲ್ಲಿ ಸ್ಟಾಪ್ ಲಾಸ್ ತೊಗೊಂಡಿಲ್ಲ ಅಂದರೆ ಇಷ್ಟು ಮೇಲ್ಗಡೆ ಹೋದಾಗ ನಿಮಗೆ ವಾಪಸ್ ಮಾರ್ಕೆಟ್ ಇದೇ ಝೋನಿಗೆ ಬಂದ್ರೂ ನಿಮಗೆ ಇವತ್ತು 20,403 ಅಂದರೆ ಏನಾಯ್ತದ್ದು, ಅದು ಔಟ್ ಆಫ್ ದ ಮನಿ ಆಗೋಯಿತು. ಅದೇ ನೀವೇನಾದರೂ 20,500 ಪಿ ಪೊಸಿಷನ್ ಇಲ್ಲಿ ತೊಗೊಂಡಿದ್ರೆ, ಅಂದರೆ ನಿಮಗೆ ಇಲ್ಲಿ ಟ್ರೇಡ್ ಕೆಳಗಡೆ ಹೋಗೋಕ್ಕಿದೆ ಅಂತ ಅನಿಸ್ತಾ ಇದೆ, ಆದರೂ ನೀವು ಒನ್ ಸ್ಟೆಪ್ ಇನ್ ದ ಮನಿ ಅಂದರೆ 450 ಅಲ್ಲ 500 ನೀವು ತೊಗೊಂಡಿದ್ದರೆ ನಿಮಗೆ ವಾಪಸ್ ಇಲ್ಲಿ ಬಂದ್ರೂ ಇವತ್ತು ಲಾಭ ಮಾಡ್ಬೋದಾಗಿತ್ತು, ಈ ಪೊಸಿಷನ್ನ ಸಾಧ್ಯತೆ ಇತ್ತು. ಯಾಕೆ ಅಂತಂದರೆ ನಾನು ಕೂಡ ಆ ಟ್ರೇಡಲ್ಲಿ ಇಟ್ಟು ಆಚೆ ಹೋಗಿದ್ದೆ ಅಂತ ನಾನು ಬಂದು ನೋಡಿದಾಗ ನಾನು ವಾಪಸ್ ಅದನ್ನು ಪ್ರಾಫಿಟಲ್ಲೇ ಎಕ್ಸಿಟ್ ಮಾಡಲಿಕ್ಕೆ ಆಯಿತು. ಇದಕ್ಕೆ ನಾನು ಡ್ಯಾಮೇಜ್ ಕಂಟ್ರೋಲ್ ಅಂತ ಹೆಸರು ಕೊಡ್ತೀನಿ. ಈ ಡ್ಯಾಮೇಜ್ ಕಂಟ್ರೋಲ್ ಟ್ರೇಡ್ನ ನಿಮಗೆ ಎಲ್ಲ ದಿನ ಮಾಡಲಿಕ್ಕೆ ಸಿಗೋದಿಲ್ಲ, ಸೊ ನಾನು ಮೈಂಡ್ಫುಲ್ ಅಂತ ಏನು ಹೇಳಿದೆ ಅದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಯಾಕೆ ಯಾವಾಗಲೂ ಒನ್ ಸ್ಟೆಪ್ ಇಂದ ಮನಿ ನಾನು ಇರಿ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಈ ಥರ ಅಕಸ್ಮಾತ್ ನಿಮಗೆ ವಾಪಸ್ ಬಂದು ನಿಮ್ಮ ಕಡೆ ಆಯಿತು ಅಂತಂದ್ರೂ, ನಾನು ಎಲ್ಲಿ ಬಂದೆ ಅಂದರೆ ಮಾರ್ಕೆಟ್ಗೆ ಈ ಸಮಯ ಇದ್ದಾಗ ನಾನು ವಾಪಸ್ ಅವೈಲೇಬಲ್ ಬಂದೆ ಮಾರ್ಕೆಟಲ್ಲಿ. ಅಷ್ಟೊತ್ತಿಗೆ ನಾನು ಆಲ್ರೆಡಿ ನನಗೆ ಇಲ್ಲಿ ತನಕ ಹೋಗಾಗಿತ್ತು. ಆದರೆ ನಾನು ತೊಗೊಂಡಿದ್ದು ಬೆಳಗ್ಗೆ ಏನು ಟ್ರೇಡ್ ಮಾಡಿದ್ನ ಏನು ಪ್ರಾಫಿಟ್ ಬಂದಿರುತ್ತೋ ಅದರ 50%ಲ್ಲಿ ಮಾತ್ರ ನೀವು ಸೆಕೆಂಡ್ ಟ್ರೇಡ್ ಮಾಡಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ, ನೆನಪಿದೆಯಾ, ಬಂದಿರೋ ಲಾಭನ ದಯವಿಟ್ಟು ಮಾರ್ಕೆಟ್ಗೆ ವಾಪಸ್ ಬಿಟ್ಕೊಡ್ಬಿಡಿ. ಸೊ ಬೆಳಗ್ಗೆ ಫಿನಿಫ್ಟಿನಲ್ಲಿ ಒಂದು ಒಳ್ಳೆ ಟ್ರೇಡ್ ಆಗಿದೆ ಪಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಸಿನಲ್ಲಿ ಒಳ್ಳೆ ಟ್ರೇಡ್ ಆಗಿದೆ, ಮತ್ತೆ ನೀವು ನಿಮಗೆ ಏನೇ ಫೇವರಬಲ್ ಆಗಿ ಬರ್ತಿದೆ ಅಂತಂದ್ರೂ, ಮತ್ತು ಇನ್ನೂ ಒಂದು ರೂಲ್ ಹೇಳಿದ್ದೆ ನಿಮ್ಗೆ, ನೆನಪಿದೆಯಾ, 3 ಸಲ ನಿಮಗೆ ಸ್ಟಾಪ್ ಲಾಸ್ ಇಟ್ಟಾದರೆ ಆ ದಿನ ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ಅದೇ ರೀತಿ ನಿಮಗೆ ಏನಾದರೂ 3 ಸಲ ಪ್ರಾಫಿಟ್ ಆಗಿದೆ ಅಂದ್ರೂ ಆ ದಿನದಲ್ಲಿ ಆಮೇಲೆ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ. ಯಾಕೆ ಇದು ಅಂತಂದರೆ, 3 ಸಲ ನಿಮಗೆ ಸ್ಟಾಪ್ ಲಾಸ್ ಇಟ್ಟಾದ್ರೂ ನೀವು ಫೇಲ್ ಆಗ್ತಾ ಇದ್ದಾರೆ ಅಂದರೆ ನಿಮ್ದು ಅನಾಲಿಸಿಸೇ ಅವತ್ತೇನೋ ತಪ್ಪಾಗ್ತಾ ಇದೆ. ಅಂದರೆ ನೀವು ಏನೇ ಜಜ್ಮೆಂಟ್ ಮಾಡಿದ್ರೂ ತಪ್ಪಾಗ್ತಾ ಇದೆ ಅಂದರೆ, ಒಂದು ಮಾರ್ಕೆಟಲ್ಲಿ ಏನೋ ನಿಮಗೆ ಗೊತ್ತಿಲ್ಲದೆ ಇರೋದು ನಡೀತಾ ಇದೆ, ಅಥವಾ ನೀವು ಅನಾಲಿಸಿಸ್ ಮಾಡಿದ ಥರ ಮಾರ್ಕೆಟ್ ಬಿಹೇವ್ ಆಗ್ತಾ ಇಲ್ಲ. ಯೂಶ್ವಲಿ ಅದು ಸೆಕೆಂಡ್ ಸಿನಾರಿಯೋ ಆಗಿರುತ್ತೆ, ಅಂದರೆ ನೀವೇನು ಅನಾಲಿಸ್ ಮಾಡ್ತಾ ಇದ್ರೋ ಆ ರೀತಿ ಮಾರ್ಕೆಟ್ ಬಿಹೇವ್ ಆಗ್ತಾ ಇಲ್ಲ. ಸೊ ನಿಮ್ಮ ಅನಾಲಿಸಿಸ್ ತಪ್ಪಾಗ್ತಾ ಇದೆ, ಆಗ ನೀವು ರಿವೆಂಜ್ ಟ್ರೇಡ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದರಿಂದ ಕ್ಯಾಪಿಟಲ್ ಪೂರ್ತಿ ಎಲೋಷನ್ ಆಗುತ್ತೆ, ಹಾಗಾಗಿ ನೀವು ಟ್ರೇಡ್ನ ಮುಂದುವರಿಸೋಗಿಲ್ಲ. 3 ಸಕ್ಸಸ್ಫುಲ್ ಟ್ರೇಡ್ ಆದ್ರೂ ನಮಗೆ ಯಾಕೆ ಟ್ರೇಡ್ ಮಾಡಬಾರ್ದು ಆಮೇಲೆ ಅಂತಂದರೆ, ಬಿಕಾಸ್ ಆಫ್ ಗ್ರೀಡ್. ಈ ಹ್ಯಾಬಿಟ್ನ ನೀವು ದಿನ ಅಭ್ಯಾಸ ಮಾಡ್ಕೊತಾ ಹೋದರೆ ನೀವು ಮತ್ತೆ ಮತ್ತೆ ಟ್ರೇಡ್ ಮಾಡ್ತಾನೆ ಇರ್ತೀರಾ, ಬ್ರೋಕರೇಜ್ ಫೀಸ್ನ ಕೊಡ್ತಾನೆ ಇರ್ತೀರಾ. ನೋಡಿ, ಪ್ರತಿದಿನ ನಿಮಗೆ ಸ್ಯಾಸ್ ಆನ್ಲೈನ್ ಆಗಲಿ ಅಪ್ ಸ್ಟಾಕ್ಸ್ ಆಗಲಾಗಲಿ ಒಂದು ಡಿಸ್ಕ್ಲೇಮರ್ನ ಕೊಡ್ತಾ ಇದ್ದಾರೆ. ನೀವು ಟ್ರೇಡ್ ಜರ್ನಲ್ ಓಪನ್ ಮಾಡಕ್ಕೆ ಹೋದರೆ ಬೆಳಗ್ಗೆ ಏನಂತ ಹೇಳ್ತಾ ಇದ್ದಾರೆ, 9 10ರಲ್ಲಿ 9 ಜನ ಇಂಡಿವಿಜುವಲ್ ಟ್ರೇಡರ್ಸು F&O ಸೆಗ್ಮೆಂಟಲ್ಲಿ ನೆಟ್ ಲಾಸ್ ಅಂತಲೇ ಮಾಡ್ಕೊತಾರೆ. ಒಂದು ವರ್ಷದಲ್ಲಿ ಸರಾಸರಿ ಅಂತ ನೋಡೋದಾದರೆ ಕನಿಷ್ಠ ಪಕ್ಷ 50,000 ಲಾಸ್ ಮಾಡ್ಕೊತಾರೆ ಪ್ರತಿಯೊಬ್ಬರೂ. ಸೊ ಹೀಗಾಗಿ ಅದಲ್ಲದೆ 28% ಏನಂತ ಕೊಡ್ತಾರೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತಲೂ ಕೊಡ್ತಾರೆ, ಬ್ರೋಕರೇಜ್ ಅಂತಲೂ ಕೊಡ್ತಾರೆ. ಇದೇ ಕಾರಣಕ್ಕೆ ನಾನು ಹೇಳಿದ್ದು, ಯಾರಾದರೂ ಹೊಸಬರಾಗಿದ್ದೀರಾ ಅಂದರೆ ನೀವು ಸ್ಯಾಸ್ ಆನ್ಲೈನಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. 55% ನಿಮಗೆ ಬ್ರೋಕರೇಜು, ನಿಮಗೆ ಬರೀ ಬ್ರೋಕರೇಜಲ್ಲೇ ನೀವು ಸೇವ್ ಮಾಡ್ಬೋದು. ಹಾಗಾಗಿ ಸೊ ಇಂಥ ಸ್ಟ್ರಾಟಜಿಗಳನ್ನು ನಿಮಗೆ ಸ್ಕಾಲ್ಪಿಂಗ್ ಅಂತ ಮಾಡೋದಾದ್ರೂ ನೀವು ನಿಮ್ಮ ಕನ್ಫರ್ಮೇಷನ್ ಇದ್ದಾಗ ನೀವು ದಿನದಲ್ಲಿ 15-20 ಟ್ರೇಡ್ ಈ ರೀತಿ ಮಾಡ್ಕೊಳೋದಲ್ಲ. ಸೊ ಒಂದು ಕನ್ಸಿಡರಬಲ್ ಸೈಜನ್ನು ಟ್ರೇಡ್ ಮಾಡಿ, ಆದರೆ ತುಂಬ ಎಂಟ್ರಿನ ರಿಫೈನ್ ಮಾಡಿಕೊಂಡು ಟ್ರೇಡ್ ಮಾಡಿ, ಆವಾಗ ನಿಮಗೆ ಇದೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲ ಅಂತಂದರೆ ನಿಮಗೇನಾಗ್ತಾ ಇತ್ತು, ಇವತ್ತು ಇಂದ 20,400 ನೀವು ಏನಾದರೂ ತೊಗೊಂಡಿದ್ದರೆ ನಿಮ್ಗೆ ವಾಪಸ್ ಇಲ್ಲಿ ಟ್ರೇಡ್ ಬಂದಿತ್ತಾದ್ರೂ ನಿಮ್ಗೆ ಇರಲಿಲ್ಲ. ಸೊ ಮಧ್ಯದಲ್ಲಿ ನಾನೊಂದು ನಿಮಗೆ ವಾಯ್ಸ್ ಮೆಸೇಜ್ ಕೂಡ ಕೊಟ್ಟೆ, ಸರಿ ಸುಮ್ಮನೆ ಈ ಪೀಕಲ್ಲಿ ಹೋಗ್ತಾ ಇತ್ತು ಅನ್ಸುತ್ತೆ ಮಾರ್ಕೆಟ್. ಆವಾಗ ಈ ಪೀಕಲ್ಲಿ ಹೋಗ್ತಿದ್ದಾಗ ಯೂಟ್ಯೂಬ್ ಸಬ್ಸ್ಕ್ರೈಬ್ ಗ್ರೂಪಲ್ಲೂ ನಾನು ಹಾಕಿದ್ದೆ, ಇಲ್ಲಿಂದ ನನಗೆ ಒಂದು 0-0 ಟ್ರೇಡ್ ಸಿಗುತ್ತೆ ಅಂತ ಅನಿಸ್ತಾ ಇದೆ, 20,600 ಇದೆ ಅಂತ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಸೊ ಈ ಪಾಯಿಂಟಿಗೆ ಬಂದಿದೆ, ನಾನಿನ್ನೂ ಎಕ್ಸಿಟ್ ಮಾಡಿಲ್ಲ. ಸೊ ನಾನು ಈ ಪಾಯಿಂಟನ್ನು ಎಕ್ಸಿಟ್ ಮಾಡಿದ್ದೆ. ಸೊ ಈ ಪಾಯಿಂಟನ್ನು ನಾನು ಬಿಟ್ಬಿಟ್ಟು ಆಚೆ ಹೋಗಿದ್ದೀನಿ, ಇಲ್ಲಿ ನನ್ನ ಸ್ಟಾಪ್ ಲಾಸ್ ಆಗಿತ್ತು, ಆದರೆ ನಾನು ಬರೋಷ್ಟೊತ್ತಿಗೆ ಮಾರ್ಕೆಟ್ ಇಲ್ಲಿಗೆ ಬಂದು ಹೋಗಿತ್ತು. ಆದರೆ ನಾನು ಎಕ್ಸಿಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ, ನಮಗೆ ಆಲ್ರೆಡಿ ಒಂದು ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ. ಸೊ ಮಾರ್ಕೆಟ್ ಇವತ್ತು ಒಂದು ನೆಗೆಟಿವಲ್ಲೇ ಬಂದು ಕ್ಲೋಸ್ ಆಗುತ್ತೆ ಅಂತ ಇದು ಯಾವ ರೀತಿ ಗೊತ್ತಾಗ್ತಾ ಹೋಗುತ್ತೆ ಅಂದರೆ, ನೀವು ಆಪ್ಷನ್ ಡೇಟಾ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಫಿನ್ ನಿಫ್ಟಿನಲ್ಲಿ ಆಪ್ಷನ್ ಡೇಟಾದಲ್ಲಿ ಪ್ರತಿ ಸಲ ನಾನು, ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಎಂಟ್ರಿ ತೊಗೋಬೇಕಾದ್ರೂ 20,500 ಅಗ್ರೆಸಿವ್ ಕಾಲ್ ರೇಟಿಂಗ್ ಆಗಿದೆ ಅಂತ ನಾನು ಎಂಟ್ರಿ ತೊಗೊಂಡಿದ್ದು. ಆದರೆ ನೋಡಿ ಯಾವ ರೀತಿ ಚಳಿ ಅಂತಿಸಿದೆ ಅಂತ ಸ್ವಲ್ಪ ಅನಾಲಿಸ್ ಮಾಡ್ತಾ ಬನ್ನಿ. ಫಿನ್ ನಿಫ್ಟಿನಲ್ಲಿ ಯಾವ ರೀತಿ ಬಿಹೇವಿಯರ್ ಆಗಿದೆ ಅಂದರೆ, ಪ್ರತಿ ಮಂಗಳವಾರನೂ ನೋಡ್ಕೊಂಬರೋಣ. ನೋಡಿ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆ ಝೋನ್ ಹತ್ತಿರ ನಿಮಗೆ ಒಂದು ಅಗ್ರೆಸಿವ್ ಕಾಲ್ ರೇಟಿಂಗ್ ಆಗಿರುತ್ತೆ. ಕೆಳಗಡೆ ಬಂತಾದ್ರೂ ಮಾರ್ಕೆಟ್ ನಿಮಗೆ ವಾಪಸ್ ಬ್ರೇಕ್ ಆಗಿ ಮೇಲ್ಗಡೆ ತೊಗೊಂಡು ಹೋಗುತ್ತೆ. ಇದು ಈ ಮಂಗಳವಾರದಾಯ್ತಲ್ವಾ. ಸೊ ಸ್ವಲ್ಪ ಹಿಂದಿನ ಮಂಗಳವಾರ ನೋಡ್ಕೊಂಬನ್ನಿ. 27ನೇ ತಾರೀಕು ಏನಾಗಿದೆ ಅಂತ, 27ನೇ ತಾರೀಕು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅಲ್ಲಿಂದ ಒಂದು ಪಾಸ್ ಮಾಡುತ್ತೆ. ಅದಾದ್ಮೇಲೆ ನಿಮಗೆ ಇಲ್ಲೆಲ್ಲ ನಿಮಗೆ ಅಗ್ರೆಸಿವ್ ಕಾಲ್ ರೇಟಿಂಗ್ ಆಗಿರುತ್ತೆ, ಆದರೆ ವಾಪಸ್ಸು ಅಗ್ರೆಸಿವ್ ಆಗಿ ಮೇಲ್ಗಡೆ ತೊಗೊಂಡೋಗಿ ಅಲ್ಲೇ ಹೋಗಿ ಕ್ಲೋಸ್ ಆಯಿತು. ಸೊ ಈ ಪಾಸಿಬಿಲಿಟಿನೂ ನೀವು ಅಲ್ಲಗಳೆಯಂಗಿಲ್ಲ. ಅಂದರೆ ನೀವು 19,700 ರೆಜಿಸ್ಟೆನ್ಸ್ ಇರ್ಬೋದು, 800 ರೆಜಿಸ್ಟೆನ್ಸ್ ಬರ್ಬೋದು, ಅವತ್ತಿನ ನನಗೆ ಆಪ್ಷನ್ ಚೇಂಜ್ ನೆನಪಾಗ್ತಾ ಇಲ್ಲ. ಬಟ್ ನೀವು ನೋಡಿದಿದ್ರೆ ತುಂಬ ವೇಗವಾಗಿ ನಿಮಗೆ ಶಿಫ್ಟ್ ಆಗುತ್ತೆ. ಅಂದರೆ ಸಿ ರೇಟಿಂಗ್ ಇದ್ದವರೆಲ್ಲ ನಿಮಗೆ ಪಿ ರೇಟಿಂಗ್ ಕಡೆ ಚೇಂಜ್ ಆಗ್ತಾ ಹೋಗ್ತಾರೆ. ಇನ್ನೂ ಒಂದು ಎಕ್ಸ್ಪೈರಿ ಹಿಂದಕ್ಕೆ ಹೋಗಿ ನೋಡಿ, ಅಂದರೆ 20ನೇ ತಾರೀಕಿಗೆ ಹೋಗಿ ನೋಡಿ. 20ನೇ ತಾರೀಕಲ್ಲಿ ನಿಮಗೆ ಒಂದು ಅದೇ ರೇಂಜಲ್ಲಿ ಓಪನ್ ಆಯಿತು, ಕೆಳಗಡೆ ಬಂತಾಯಿತು ಅಂದ್ರೂ ನಿಮಗೆ ವಾಪಸ್ಸು ಮೇಲ್ಗಡೆನೇ ತೊಗೊಂಡೋದು. ಅಂದರೆ ಎಲ್ಲ ಸಿನಾರಿಯೂ ಇತ್ತು, ಕೆಳಗಡೆ ತೊಗೊಂಬರೋಕ್ಕೆ ಅದು ಆಗಲಿಲ್ಲ. ಇದೆಲ್ಲ ಯಾವ ಥರ ಸಂಕೇತ? ಒಂದು ಬುಲ್ ಮಾರ್ಕೆಟ್, ಒಂದು ಟ್ರೆಂಡ್ ಮೇಲ್ಗಡೆ ಹೋಗ್ತಾ ಇರೋದ ಸಂಕೇತ. ಆದರೆ ಇವತ್ತೇನಾಗಿದೆ, ಈ ಎಕ್ಸ್ಪೈರಿನಲ್ಲಿ ಒಂದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಈ ಕಾರಣದಿಂದಾಗಲೂ ನಮಗೆ ಬೇರೆ ಇಂಡಿಸಸಲ್ಲಿ ನಾಳೆ ಒಂದು ಆ ಟ್ರೆಂಡ್, ಯಾಕೆಂದರೆ ಫಸ್ಟ್ ಟೈಮ್ ಈ ರೀತಿ ಆಗಿರುವಂಥದ್ದು.
ಎಸ್ಪೆಷಲಿ ನಿಮಗೆ ಎಂಥ ಎಂಥ ದಿನಾನೇ ಆಗಿರಲಿ, ಅದು ಎಕ್ಸ್ಪೈರಿ ದಿನ ಆಗಿರಲಿ, ಯಾವುದೇ ದಿನ ಆಗಿರಲಿ, ನಿಮಗೆ ಇಲ್ಲಿ ಪೊಸಿಷನ್ ತೊಗೊಳ್ತಾ ಇದೆ ಅಂದರೆ ಆ ಅಡ್ಡ ಮನಿ ಇರೋಕ್ಕಿಂತ ನೀವು ಒನ್ ಸ್ಟೆಪ್ ಇಂದ ಮನಿ ಇದ್ದರೆ, ಯಾಕೆಂದರೆ ಆಫ್ಕೋರ್ಸ್ ನಿಮಗೆ ಪುಲ್ಲಿಷ್ ಟ್ರೆಂಡೇ ಹೋಗ್ತಾ ಇದೆ, ನೀವು ರಿವರ್ಸ್ ಟ್ರೆಂಡ್ನೇ ತೊಗೊತಾ ಇದ್ದೀರಾ. ಸೊ ಇಲ್ಲಿ ಮಾಡಿದಂಥದ್ದು ಟ್ರೆಂಡ್ ಲೈನ್ ಉದಾಹರಣೆಯಿಂದ ಎಂತಪ್ಪಾಯಿತು ಅಂತ ನಿಮ್ಗೆ ಹೇಳಿದೆ. ನೋಡಿ, ಇದೆಲ್ಲ ಸಣ್ಣ ವಿಷಯಗಳು, ಇದನ್ನು ನೀವು ಜರ್ನಲ್ ಇರಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಬಂದಾಗ ನೀವು ಟ್ರೇಡ್ ಮಾಡೋಕೆ ಹೋಗಲ್ಲ. ಆಮೇಲೆ ಆಲ್ರೆಡಿ ನೀವು ಲಾಸನ್ನು ನೋಡಿದಿರ, ಇಲ್ಲಿ ಹೋದಾಗ ನಿಮಗೆ ಲಾಸ್ ತೋರಿಸ್ತಾ ಇದೆ ನಿಮ್ಮ ಪಿ ಎಂಡ್ ಅಲ್ಲಿ ಅಂತಂದರೆ, ಆ ಲಾಸ್ ಫುಲ್ ರಿಕವರ್ ಆಗುತ್ತೆ ಅಂತ ನೀವು ಭ್ರಮೆಗೆ ಹೋಗಬಾರ್ದು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಆವರೇಜ್ ಪ್ರೈಸ್ ಒಂದು ಸರಿ ಸುಮಾರು 90 ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಮಾರ್ಕೆಟ್ ಈಗ ಒಂದು 55 ರೂಪಾಯಿಗೆ ಬಂದಿದೆ, ನೀವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡಿಲ್ಲ, ವಾಪಸ್ ಮಾರ್ಕೆಟ್ ನನಗೆ 90 ರೂಪಾಯಿ ಮೇಲ್ಗಡೆ ಹೋಗಿ ಲಾಭನೇ ತಂದುಕೊಡುತ್ತೆ ಅಂತ ನೀವು ಅಸಂಪ್ಷನ್ ಇಟ್ಕೊಂಡಿದ್ರೆ ತಪ್ಪು. ಇಲ್ಲಿ ನೀವು ಹೋದ್ರೂ ನೀವು ಇಲ್ಲಿ ಎಕ್ಸಿಟ್ ಮಾಡ್ತಾ ಇಲ್ಲ, ಯಾಕೆ ಅಂತಂದರೆ ಅಲ್ಲಿ ಹೋಗೋಷ್ಟೊತ್ತಿಗೆ ನಿಮಗೆ ಅದು 40 ರೂಪಾಯಿಗೆ ಹೋಗಿರ್ಬೋದು. ಇಷ್ಟು ದೊಡ್ಡ 40 50 ಅಂದರೆ 50 ರೂಪಾಯಿ ನಾನು ಲಾಸಲ್ಲಿ ಕೊಡೋಕ್ಕಿಂತ ಇಲ್ಲಿಂದ ಒಂದು ಕರೆಕ್ಷನ್ ಬಂದರೆ ನಾನು 60 ರೂಪಾಯಿಲಿ ಎಕ್ಸಿಟ್ ಆಗ್ಬೋದು. ಸೊ 40 ರೂಪಾಯಿ ಎಕ್ಸಿಟ್ ಆಗೋಕ್ಕಿಂತ 60 ರೂಪಾಯಿಲಿ ಎಕ್ಸಿಟ್ ಆದರೆ ಒಂದು 20 ರೂಪಾಯಿ ನಾನು ಲಾಸಲ್ಲಿ ಉಳಿಸ್ಬೋದು ಅನ್ನೋ ಮೆಂಟಾಲಿಟಿಯಲ್ಲಿ ಇದ್ದರೆ ಮಾತ್ರ ನೀವು ಮಾಡಿ. ಯಾವತ್ತೂ ಹೇಳ್ತಾ ಇರ್ತೀನಿ, ನೀವು ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂದರೆ ನೀವು ಪ್ರಾಫಿಟಲ್ಲಿದ್ದರೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಇಲ್ಲಾಂದರೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಪ್ರಾಫಿಟಲ್ಲಿಲ್ಲ ಅಂತಂದರೆ ದಯವಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ ಪೊಸಿಷನ್ನ. ಸೊ ಇಲ್ಲಿ ನಿಮಗೆ ವಾಪಸ್ ಇಲ್ಲಿ ಬರ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಬಂದಿರುತ್ತೆ ಮಾರ್ಕೆಟು, ಇವತ್ತು ನಿಮ್ಮ ಕಡೆನೇ ಆಯಿತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಂದರೆ ಯಾರಾದರೂ 20 500 ಪೊಸಿಷನ್ ತೊಗೊಂಡಿದ್ರೆ ಅದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಬಟ್ ಸುಮಾರು ಸಲ ನಿಮಗೆ ಮಾರ್ಕೆಟ್ ಇಲ್ಲಿ ತನಕ ಬಂದು ಈ ಟ್ರೆಂಡ್ ಲೈನ್ ತೊಗೊಂಡು ಮೇಲ್ಗಡೆ ಹೋಗ್ಬೋದಿತ್ತು. ಸೊ ಹಾಗಾಗಿ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಂಗೆ ಇಲ್ಲ. ನಿಮಗೆ ಒಂದು ಆಪರ್ಚುನಿಟಿ ಕೊಡುತ್ತೆ ಮಾರ್ಕೆಟ್, ನೀವು ಲಾಸಲ್ಲಿ ಇದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರು ಸ್ಟಾಪ್ ಲಾಸ್ ತೊಗೊಳಕ್ಕೆ ಒಂದು ಆಪರ್ಚುನಿಟಿ ತೊಗೊಳುತ್ತೆ, ಆ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬಹುದು. ಇದನ್ನ ತುಂಬ ನೀವು ಅನುಭವ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡಲಿಲ್ಲ ಅಂತಂದರೆ, ಅಂದರೆ ನಿಮ್ಗೆ ಆಲ್ರೆಡಿ ನೆಗೆಟಿವ್ ಆಗಿದ್ದೀರಾ, ದಿನಪೂರ್ತಿ ನೀವು ಆಲ್ರೆಡಿ ನೆಗೆಟಿವ್ ಅಲ್ಲಿ ನೋಡಿದಿರ ನಿಮ್ಮ ಪಿ ಎಂಡ್ ಎಲ್ನ, ಅದಾದಮೇಲೂ ನೀವು ಗ್ರೀಡಿಗೆ ಹೋಗ್ಬಾರ್ದು. ಅವಾಗ ನೀವೇನು ಮಾಡ್ತಾ ಇದ್ದೀರಿ, ಮಾರ್ಕೆಟ್ ಒಂದು ಚಾನ್ಸ್ ಕೊಡ್ತಾ ಇದೆ ನಿನ್ನ ಲಾಸ್ ಕಮ್ಮಿ ಮಾಡ್ಕೊಳಕ್ಕೆ ಅಂತ ಹೇಳಿ, ಆಯಿತು ನಾನು ಇವತ್ತು ನಾನು ತಪ್ಪಾಗಿದೆ ನಂದು ಅಂತ ಅಲ್ಲಿ ಒಪ್ಕೊಂಡು ನೀವು ಟ್ರೇಡ್ನ ಎಕ್ಸಿಟ್ ಮಾಡಬೇಕು. ನಂದು ನಾನು ಮಾರ್ಕೆಟ್ ಮುಂದೆ ಇಲ್ದಿದ್ದೇನೆ ನಾನು ಮಾಡಿದಂಥ ತಪ್ಪು, ಆದರೆ ನನಗೆ ಫೈನ್, ಯಾಕಂದರೆ ನಂದು ಆಲ್ರೆಡಿ 2 ಟ್ರೇಡ್ ಪಾಸಿಟಿವ್ ಆಗಿತ್ತು. ಸೊ ಈ ಟ್ರೇಡ್ ನಾನು ಲಾಸ್ ಆಗಿದ್ರು ನಾನು ಇವತ್ತು ಓವರ್ಆಲ್ ನೆಟ್ ಡೇ ಪ್ರಾಫಿಟಲ್ಲೇ ಕ್ಲೋಸ್ ಮಾಡ್ತಿದ್ದೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವತ್ತು 50% ನೀವು ಮಾತ್ರ ಟ್ರೇಡ್ ಮಾಡಬೇಕು. ಥರ್ಡ್ ಟ್ರೇಡ್ ಎಲ್ಲ ನೀವು ತೊಗೊಳ್ತಾ ಇದ್ದೀರಾ, ಸೆಕೆಂಡ್ ಥರ್ಡ್ ಟ್ರೇಡ್ ಅಂದರೆ ಫಸ್ಟ್ ಟ್ರೇಡ್ ಬಂದಿರೋದ್ರಲ್ಲಿ ಪ್ರಾಫಿಟನ್ನು ನೀವು ಬಿಟ್ಕೊಳಕ್ಕೆ ಹೋಗಬಾರ್ದು. ಅಕಸ್ಮಾತ್ ಫಸ್ಟ್ ಟ್ರೇಡೇ ಲಾಸ್ ಆಗಿದೆ ಅಂತಂದರೆ ಆಗ ನೀವು ಸೆಕೆಂಡ್ ಟ್ರೇಡಲ್ಲಿ ನೀವು ಬೆಟ್ನ ತೊಗೋಬೋದು ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ಅದು ರಿಕವರ್ ಆಗುತ್ತೆ ಅಂದರೆ ನೀವು ಟ್ರೇಡ್ನ ತೊಗೋಬೋದು. ಬಟ್ ಸೆಕೆಂಡ್ ಟ್ರೇಡು ನಿಮ್ದು ಏನಾದ್ರು ಲಾಸ್ ಆಗ್ತಾ ಹೋಗಿದೆ ಅಂತಂದರೆ ಆಲ್ರೆಡಿ ನೀವು ಅವಾಗ ನೀವು ಸ್ಟಾಪ್ ಲಾಸ್ನ ನೀವು ತುಂಬ ಡಿಫೈನ್ ಆಗಿ ಇಟ್ಕೋಬೇಕಾಗುತ್ತೆ. ಫಸ್ಟ್ ಟ್ರೇಡೇ ನಿಮ್ಗೆ ಲಾಸ್ ಆಗಿದೆ ಅಂದರೆ ಸೆಕೆಂಡ್ ಟ್ರೇಡ್ನ ಇನ್ನೂ ಟೈಟ್ ಸ್ಟಾಪ್ ಲಾಸ್ ಆಗಿಟ್ಕೊಂಡು ನೀವು ಟ್ರೇಡ್ ಮಾಡ್ಕೋತೀವಿ. ಒಟ್ಟಿನಲ್ಲಿ ಆನ್ ಎ ಡೈಲಿ ಡೇ ಬೇಸಿಸ್ ನಾವು ಪ್ರಾಫಿಟಲ್ಲಿ ತೊಗೊಂಡೋಗ್ತಾ ಇದ್ರು, ನೆಗೆಟಿವ್ ತೊಗೊಂಡೋಗ್ತಾ ಇದ್ರ ಅಂತ. ಇದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್ ಎಂಟ್ರಿ ಮಾಡಲಿಕ್ಕೆ ಅಂದರೆ. ನಾನು ಒಂದು ಉದಾಹರಣೆ ನಿಮ್ಗೆ ಏನು ಕೊಡ್ತೀನಿ ಅಂದರೆ, ನೀವು 20 ಸಾವಿರದಿಂದ ಶುರು ಮಾಡ್ತಿರೋ, 30 ಸಾವಿರದಿಂದ ಶುರು ಮಾಡ್ತಿರೋ, ಎಷ್ಟಿಂದನಾದ್ರು ಶುರು ಮಾಡಿ, ಲೆಟ್ ಸೇ 20 ಸಾವಿರದಿಂದನೇ ಶುರು ಮಾಡ್ತೀರಾ ಅಂತ, ಒಂದು ಲಾಟ್ ನಿಫ್ಟಿ, ಒಂದು ಲಾಟ್ ಫಿನ್ ನಿಫ್ಟಿ ಟ್ರೇಡ್ ಮಾಡ್ತಾ ಇದ್ರ ಟೈಮ್ ಇದ್ದಾಗ, ಯಾಕಂದರೆ ನೀವು ಬಿಗಿನರ್ ಆಗಿದ್ದೀರ, ಬ್ಯಾಂಕ್ ನಿಫ್ಟಿಗೆ ಬಂದಿಲ್ಲ ಅಂತಲೇ ಅನ್ಕೋಣ. ಸೊ ನಿಮಗೆ 50 ಒಂದು ಕ್ವಾಂಟಿಟಿ ಅಂದರೆ ಒಂದು ಲಾಟ್ ಅಂದರೆ 50 ಕ್ವಾಂಟಿಟಿ ಬೇಕು, ಇಲ್ಲಿ ಒಂದು ಲಾಟ್ ಅಂದರೆ 40 ಕ್ವಾಂಟಿಟಿ ಬೇಕಲ್ವಾ. ಸೊ 200 ರೂಪಾಯಿ ಅಂತ ಆವರೇಜ್ ಅಂತ ಅಂದ್ಕೊಂಡ್ರು ನಿಮಗೆ, ಇದಕ್ಕೆ ಒಂದು 10 ಸಾವಿರ ಬೇಕಾಗುತ್ತೆ, ಇದಕ್ಕೆ ಅಂದರೆ ನಿಮಗೆ ಸರಿ ಸುಮಾರು 2 ಕ್ಲೈಂಟ್ ಅಂದರೆ 8 ಸಾವಿರ ಬೇಕಾಗುತ್ತೆ. ಸೊ ಒಂದು ಲಾಟಿಗೆ ಇಲ್ಲಿ 10 ಸಾವಿರ ಬೇಕಾಗುತ್ತೆ, ಇಲ್ಲಿ 8 ಸಾವಿರ ಬೇಕಾಗುತ್ತೆ, ನಿಮಗೆ ಟ್ರೇಡ್ ಸಿಗುತ್ತೆ. ಸೊ ನೀವು 10 ಸಾವಿರ ರೂಪಾಯಿ ನಿಮ್ಮದು ಪ್ರೀಮಿಯಮ್ ನೀವು ತೊಗೊಟ್ಟು ತೊಗೊತಾ ಇದ್ದೀರಾ ಅಂದರೆ ನಿಫ್ಟಿನಲ್ಲಿ, ನೀವು 1 ಸಾವಿರ ರೂಪಾಯಿನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದರೆ 10% ಆಗೋಯ್ತಲ್ವಾ. ಸೊ 10% ನಿಮಗೆ ಬಂದಿದೆ ನೀವು ಹಾಕಿರೋ ಕ್ಯಾಪಿಟಲ್ಲಿ, ಅಂದರೆ ನೀವು ಎಷ್ಟಾರಾಗಲಿ ಕ್ಯಾಪಿಟಲ್, ನೀವು 8 ಸಾವಿರ 8 ಸಾವಿರ ಆಗ್ತಿದೆ ಅಂದರೆ ನೀವು 800 ರೂಪಾಯಿನ ಟಾರ್ಗೆಟ್ ಮಾಡಿ, ನೀವು 7 ಸಾವಿರದಲ್ಲಿ ಟ್ರೇಡ್ ತೊಗೊತಾ ಇದ್ದೀರಾ ಅಂದರೆ 700 ರೂಪಾಯಿನ ಟಾರ್ಗೆಟ್ ಮಾಡಿ, 10% ಆಯಿತು ಅಂತಂದಾಗಿ ನೀವು ಎಕ್ಸಿಟ್ ಮಾಡ್ತಾ ಬನ್ನಿ. ಇದೇ ಸ್ಟ್ರಾಟಜಿನ ಫಾಲೋ ಮಾಡಿ, ಆಮೇಲೆ ನಾನು ಏನು ಮಾಡೋದಿಲ್ಲ ಅಂತ ಹೋಗಿ, ಅದೇ ನೀವು ಸ್ಟಾಪ್ ಲಾಸ್ ತೊಗೊಳೋದಾದರೆ ನೀವು 5%ನ ಇಟ್ಕೋಬೋದು. ಅಂದರೆ ನಿಮಗೆ ಒಂದು 10 ಸಾವಿರ ರೂಪಾಯಿನ ಟ್ರೇಡ್ ಮಾಡ್ತಾ ಇದ್ದಂದ್ರೆ 500 ರೂಪಾಯಿ ನಿಮ್ಮದು ಎಸ್ ಎಲ್ಗೆ ಬಂದಿದೆಯಾ, ಅಲ್ಲಿ ನೀವು ಸ್ಟಾಪ್ ಲಾಸ್ ತೊಗೋಬೇಕು ಅಂತ. ಈ ರೀತಿ ನೀವು ಸ್ಟ್ರಿಕ್ಟಾಗಿ ರೂಲ್ಸ್ ಹಾಕೊಳ್ಳಿ. ಯಾರಿಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಎಂಟ್ರಿ ನನಗೆ ರಿಸ್ಟ್ರಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಮಾರ್ಕೆಟ್ ಹೋಗ್ತಿದ್ದಂಗೆ ನಾನು ತೊಗೊಂಡ್ಬಿಡ್ತೀನಿ, ನನಗೆ ಆ ಎಂಟ್ರಿನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ತುಂಬ ಬೇಗ ಅರ್ಲಿ ಎಂಟ್ರಿ ತೊಗೊತೀನಿ ಅನ್ನೋರು ಈ ರೀತಿ ಫಾಲೋ ಮಾಡ್ತಾ ಬನ್ನಿ. ಅವಾಗ ನೀವೇನು ಮಾಡ್ತೀರಾ, ಸೊ 500 ರೂಪಾಯಿ ನಿಮಗೆ ಹಿಟ್ ಆಯಿತು ಅಂತಂದರೆ ಅವತ್ತಿನ ದಿನದ ಮುಗೀತು, ನೀವು ಆಮೇಲೆ ಟ್ರೇಡ್ ಮಾಡೋಂಗಿಲ್ಲ. ಆದರೆ 1 ಸಾವಿರ ರೂಪಾಯಿ ಆಯಿತು ಅಂದರೆ ನೀವು ಅವತ್ತಿನ ದಿನದ ಮುಗೀತು. ಸೊ 1 ಸಾವಿರ ರೂಪಾಯಿ ಅಂದರೆ ಅದು ಅವತ್ತಿನ ದಿನ ಮುಗೀತು, 500 ರೂಪಾಯಿ ಹಿಟ್ ಆಯಿತು ಅಂದರೆ ಅವತ್ತಿನ ದಿನದ ಮುಗೀತು. ಇದೇ ರೀತಿ ಫಾಲೋ ಮಾಡ್ತಾ ಬನ್ನಿ. ಸೊ ನಿಮಗೆ ಒಂದು 2 ದಿನ ನಿಮಗೆ ಅರ್ಲಿ ಎಂಟ್ರಿ ತೊಗೊಂಡು ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಹೋಗುತ್ತಲ್ಲ, ಆಮೇಲೆ ನೀವು ಟ್ರೇಡೇ ಮಾಡೋಂಗಿಲ್ಲ ಅಂತ ನೀವು ಅಷ್ಟು ರಿಸ್ಟ್ರಿಕ್ಟ್ ಮಾಡ್ಕೊತ ಬಂದರೆ, ನೆಕ್ಸ್ಟ್ ದಿನದಿಂದ ನೀವು ಕ್ರಮೇಣ ಏನು ಮಾಡ್ತೀರಾ, ಇಲ್ಲ ನಾನು 500 ರೂಪಾಯಿ ಸ್ಟಾಪ್ ಲಾಸ್ ಹಿಟ್ ಆಗೋ ಥರದ್ದು ನಾನು ಟ್ರೇಡ್ ತೊಗೋಬಾರ್ದು, ನಾನು ತುಂಬ ಫೈನ್ ಟ್ಯೂನ್ ಮಾಡಿ ತುಂಬ ಪಕ್ಕ ಎಂಟ್ರಿ ಅಂತ ಅನಿಸಿದಾಗ ಮಾತ್ರ ನಾನು ಟ್ರೇಡ್ ತೊಗೋಬೇಕು ಅಂತ ನೀವು ಮಾಡಿದ್ರೆ, ಖಂಡಿತ 1 ಸಾವಿರ ಅಂತಲೇ ನಾನು ಹೇಳ್ತಾ ಇಲ್ಲ, ನೀವು 10% ನೀವು ಕ್ಯಾಪ್ಚರ್ ಮಾಡಿದ್ರೆ ಬೇಕಾದಷ್ಟು ಆಗೋಯ್ತು. ಸೊ ಆ ಥರ ಟ್ರೇಡ್ ಇದೆ ಇವಾಗ, ಆ ಥರ ಟ್ರೆಂಡ್ ಸಿಗ್ತಾ ಇದೆ ನಿಮಗೆ. ಸೊ ಅವಾಗ ನೀವೇನು ಮಾಡ್ತೀರಾ, ತುಂಬ ಫೈನ್ ಟ್ಯೂನ್ ಆಗಿ ನಿಮಗೆ ಎಕ್ಸಾಕ್ಟಾಗಿ ಎಂಟ್ರಿ ಅಂತ
ಸ್ಯಾಡಲ್ ತರ ಆಗಿದೆ ಅಂತ ಅದನ್ನು ಕೂಡ ಶೇರ್ ಮಾಡಿದರೆ ಇಂಟ್ರೆಸ್ಟ್ ಇರೋರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸ್ಕೂಪ್ ಅಲ್ಲಿ ಅದನ್ನ ಚೆಕ್ಔಟ್ ಮಾಡಬಹುದು. ಸೊ ಕ್ವಿಕ್ ಆಗಿ ಕೆಲವೊಂದು ಸ್ಟಾಕ್ಸ್ ನ ಮಾತಾಡ್ತಾ ಹೋಗೋಣ. ಇವತ್ತು ನಾವು ಮಾತಾಡ್ತಾ ಇರೋ ಮೊದಲನೇ ಸ್ಟಾಕು ದಿನದ ಟಾಪ್ ಗೇನರ್ ಆದಂತ ಬಜಾಜ್ ಫೈನಾನ್ಸ್. ನೋಡಿ ವಾಪಸ್ ಡಾರ್ಲಿಂಗ್ ಸ್ಟಾಕ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇದು ನಾನು ಮುಂಚೆನೆ ಒಂದು ನಂದು ಬೋಲ್ಡ್ ಪ್ರಿಡಿಕ್ಷನ್ ಅಂತಾನು ಹೇಳ್ಬೋದು, ಇದು ಒಂದು ಬ್ಯಾಂಕ್ ಆಗಿ ಮಾರ್ಪಾಡಾಗುತ್ತೆ ಅಂತ ನಾನು ನಿಮ್ಗೆ ಮೊದಲಿಂದನೂ ವ್ಯೂ ಕೊಡ್ತಾ ಬಂದಿದ್ದೀನಿ. ಸೊ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು ಗೊತ್ತಿಲ್ಲ, ಆದರೆ ಬಜಾಜ್ ಫೈನಾನ್ಸ್ ಅನ್ನೋದು NBFC ಸೆಕ್ಟರಿಂದ ಒಂದು ಬ್ಯಾಂಕ್ ಆಗಿ ಬರುವಂಥ ಎಲ್ಲ ಕೆಪಾಸಿಟಿ ಇದೆ. ಮುಂಬರುವ ದಿನಗಳಲ್ಲಿ ಅದು ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೋಡ್ತಾ ಹೋಗೋಣ. 8050 ಅನ್ನೋದು ಇದರ ಆಲ್ ಟೈಮ್ ಹೈ. ಇವತ್ತು ಆಲ್ಮೋಸ್ಟ್ ಆಸ್ 1 ಹತ್ರ ಬಂದಿದೆ. ಸೊ 8000 ಬರ್ತಾ ಇದೆ, ಆದರೆ ಇಲ್ಲಿ ಒಂದು ದೊಡ್ಡದಾಗಿ ಗ್ಯಾಪ್ ಮಾಡ್ಕೊಂಡು ಬಂದಿದೆ. ಸೊ ಈ ಗ್ಯಾಪನ್ನು ಫಿಲ್ ಆಗಬೇಕು. ಸೊ ಇದು ಒಂದೇ ಇದೇ ರೇಂಜಲ್ಲಿ ಉಳ್ಕೋಬಹುದು. ಇವತ್ತು 7% ಮೂವ್ಮೆಂಟ್ ಆಗಿರುವಂಥ ಸ್ಟಾಕ್ ಅಲ್ವಾ. ಸೊ ಇಲ್ಲಿ ಈ ಝೋನ್ ಇದ್ದಾಗ ನೆನಪಿದೆಯಾ, ನಾಟ್ ಟೂ ಫಾರ್ ಏಪ್ರಿಲ್ ಮೇನಲ್ಲಿ ನಿಮಗೆ 5900-6000 ಲೆವೆಲಲ್ಲಿ ಸ್ಟಿಕ್ಕಂಥ ಸ್ಟಾಕು. ಯಾಕೆ ಕಾಸ್ಟ್ಲಿ ಸ್ಟಾಕ್ ಅಂತ ಕರಿತೀರಾ ನೋಡಿ, ಕಾಸ್ಟ್ಲಿ ಸ್ಟಾಕ್ ಅಂದ್ರೂ ನಿಮಗೆ ಒಂದೊಂದು ದಿನದಲ್ಲೇ ನಿಮಗೆ 7-8% ಮೂವ್ಮೆಂಟ್ ಆದರೆ 500 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿದೆ ಸರ್ ಇವತ್ತು. ಸೊ ಹಾಗಾಗಿ ನೀವು ಬೆಲೆನ ನೋಡ್ಬಿಟ್ಟು ಅದು ಕಾಸ್ಟ್ಲಿ ಅಂತ ನೀವು ಹೇಳೋಕ್ಕೆ ಬರೋದಿಲ್ಲ. ಸೊ ಆ ಜಜ್ಮೆಂಟಿಂದ ಹೊರಗಡೆ ಬನ್ನಿ. ಸೊ ನೆಕ್ಸ್ಟ್ ನೋಡ್ತಾ ಇರೋಂಥ ಸ್ಟಾಕು ಡಿ ಮಾರ್ಟ್. ಇನ್ನು ಯಾರೊಬ್ಬರು ಕೇಳಿದರು ಕಮೆಂಟಲ್ಲಿ, ನಾನು ಮಿಸ್ ಮಾಡಿಬಿಟ್ಟಿದ್ದೆ ಹೇಳೋದಕ್ಕೆ. ಸೊ ಡಿ ಮಾರ್ಟು ನೋಡಿ, ಯಾವಾಗಲೂ ನೀವು ಪಿ ರೇಷೋ ಅಂತ ನೋಡೋದಾದರೆ ಇದು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೆ ಡಿ ಮಾರ್ಟ್ ಮುಂದೆ ಕ್ಯೂನು ಕೂಡ ಅದೇ ರೀತಿ ಇರುತ್ತೆ. ಸೊ ಸ್ವಲ್ಪ ಹೈ ಬ್ರ್ಯಾಂಡ್ ಇರುವಂಥ ಸ್ಟಾಕು, ಹಾಗಾಗಿ ಹೈ ವ್ಯಾಲ್ಯೂ ಇದೇ ಇರುತ್ತೆ. ಆದರೆ ಆಲ್ ಟೈಮ್ ಹೈ ಅನ್ನೋದು ಇದರಲ್ಲಿ 5750 5900 ಝೋನಲ್ಲಿದೆ. ಸೊ ಅಕ್ಯುಮುಲೇಟ್ ಮಾಡ್ಕೋಬೇಕು ಲಾಂಗ್ ಟರ್ಮಲ್ಲಿ ಅಂದರು, ನಾನು 3600 ಅನ್ನೋದು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಕನಿಷ್ಠ ಪಕ್ಷ. ಸೊ 3600 ನೋಡಿ, ಒಂದು ಫಸ್ಟ್ ಪುಲ್ ಬ್ಯಾಕ್ ಆಗಿ ವಾಪಸ್ ಮೇಲ್ಗಡೆ ಹೋಗಿ ಬರ್ತಾ ಇದೆ. ಸೊ ಫಸ್ಟ್ ಪುಲ್ ಬ್ಯಾಕಲ್ಲಿ ಯಾವತ್ತೂ ನಾವು ತೊಗೊಬಾರ್ದು ಅನ್ನೋದಕ್ಕೇನೆ. ಸೊ ಇಲ್ಲಿ ಹೋಗಿ ಈ ರೀತಿ ಪ್ರೈಸ್ ಆಕ್ಷನ್ ಆಗಿ ಟೆಸ್ಟ್ ಮಾಡಿ ಬರ್ತಾ ಇದೆ. ಇದನ್ನ ಬಿಟ್ಟು ಕೆಳಗಡೆ ಬಂದರೆ 3600 ಲೆವೆಲ್ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ಬಟ್ ಬೆಸ್ಟ್ ಸಿನಾರಿಯೋ ಅಂತ ಇದರಲ್ಲಿ 3330 ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಸುಮಾರು ಸಲ ಹಿಸ್ಟೋರಿಕಲ್ ನೀವು ನೋಡ್ತಾ ಬರೋದಾದರೆ ಅಲ್ಲಿ ಸಪೋರ್ಟ್ ತೊಗೊಂಡಿರುವಂಥ ಸ್ಟಾಕು ಡಿ ಮಾರ್ಟ್. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಐಶರ್ ಮೋಟರ್ಸ್. ಇವತ್ತು ನೋಡಿ 6% ಬಿದ್ದಿದೆ ಈ ಸ್ಟಾಕಲ್ಲಿ. ಸೊ ಇದು ಈಗ ಖಂಡಿತವಾಗ್ಲೂ ಬೈಯಿಂಗ್ ಲೆವೆಲಲ್ಲಿ ಇಲ್ಲ, ಆದರೆ ಇದರಲ್ಲಿ 3000 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಬಟ್ ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು ನೋಡಿ, ಆ ಗ್ಯಾಪನ್ನು ಇವತ್ತು ಬಂದು ಫಿಲ್ ಮಾಡಿದೆ. ಇಲ್ಲಿ ಬಂದು ಇದೇ ರೀತಿ ಆಗಿತ್ತು, ಇವತ್ತು ಆ ಗ್ಯಾಪನ್ನು ಫಿಲ್ ಮಾಡಿದೆ. ಸೊ ಯಾವತ್ತು ಗ್ಯಾಪ್ ಅನ್ನೋದು ಖಂಡಿತ ಫಿಲ್ ಆಗುತ್ತೆ. ಸೊ ಇಂಡೆಕ್ಸ್ಗಳಲ್ಲೂ ನಿಮಗೆ ನಿಫ್ಟಿನಲ್ಲಾಗಲಿ ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಾಗಲಿ ನೋಡ್ತಾ ಬಂದರೆ ಆ ರೀತಿ ಗ್ಯಾಪ್ಗಳು ಕಾಣಿಸ್ತಾ ಇದೆ. ಇವತ್ತು ಒಂದು ಹ್ಯಾಂಗಿಂಗ್ ಮ್ಯಾನ್ ಕೂಡ ಮಾಡಿದೆ. ಈ ರೀತಿ ನೋಡಿ, ಇದಕ್ಕೆ ನಿಮ್ಗೆ ಯಾವ ರೀತಿ ಟ್ರೆಂಡ್ಲೈನ್ ಆಗಿದೆ, ಇದು ಒಂದು ಏಣಿ ತರ ಹೋಗಿದೆ. ಸೊ ಈ ರೀತಿ ಇದ್ದಾಗ ನೀವು ನಾಳೆ ಅಗ್ರೆಸಿವ್ ಆಗಿ ಸಿ ಟ್ರೇಡ್ನ ನಾನು ಮೇಲ್ಗಡೆ ಹೋದ್ರೂ ಕೂಡ ನಾವು ತಗೊಳೋದಿಲ್ಲ. ಹೇಗೆ ನನ್ನ ಪರ್ಸನಲ್ ವ್ಯೂನ ಹೇಳ್ತಾ ಇದ್ದೀನಿ. ಸೊ ಒಂದು ಕರೆಕ್ಷನ್ ಆಗಿ ಈ ಗ್ಯಾಪ್ ಅನ್ನು ಫಿಲ್ ಮಾಡೋ ಥರ ಒಂದು ಎಕ್ಸ್ಪೈರಿ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ, 19200 ಬಂದು ಟೆಸ್ಟ್ ಮಾಡ್ತೀವ ಈ ಎಕ್ಸ್ಪೈರಿ ದಿನ ಅಂತ ನೋಡ್ತಾ ಹೋಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು ಯಾವುದು, ಇಂಡಿಯಾ ವಿಕ್ಸ್. ನೋಡಿ, ಇಂಡಿಯಾ ವಿಕ್ಸಲ್ಲಿ ನೆನ್ನೆ ಕೂಡ ಒಂದು ಶೂಟಪ್ ಆಗಿತ್ತು, ಇವತ್ತು ಕೂಡ ಶೂಟಪ್ ಆಗಿದೆ. ತುಂಬ ವಾಲೆಟೈಲ್ ಆಗಿದೆ, ಅದು ಕಾಣಿಸ್ತಾ ಇದೆ ಕೂಡ ಸಹಜವಾಗಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. 12-13 ಹೋದರೆ ನಿಮಗೆ ಪ್ರೀಮಿಯಂಗಳು ಕೂಡ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಸೊ ಇವತ್ತು ಸೈಡ್ ವೇಸ್ ಡೇ ಆದರೂ ನಿಮಗೆ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಮೂಮೆಂಟ್ ಇತ್ತು. ಆ ಮೂಮೆಂಟ್ ಕೂಡ ನಾಳೆ ನಿಮಗೆ ಸಿಗ್ಬೋದು, ಸಿಗ್ದಲ್ಲೇ ಇರ್ಬೋದು. ಬಟ್ ಕೆರೆ ದಡ ಆಟ ಹಿಂದೇನು ಕೂಡ ಇದನ್ನ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ಈ ರೀತಿ ಇದ್ದಾಗ ನೀವು ರೇಂಜ್ ಟು ರೇಂಜೇ ಪ್ಲೇ ಮಾಡಬೇಕು. ಜಾಸ್ತಿ ಪೊಸಿಷನ್ನ ತೊಗೊಂಡು ಹೋಗ್ಬಿಡಿ, ಜಾಸ್ತಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿಬಿಡಿ. ನೀವೇನು ಟ್ರೇಡ್ ಮಾಡ್ತಿರೋ ಅದರ ಒಂದು 30-50% ಅಷ್ಟೇ ನೀವು ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ ಈ ಝೋನಿಂದ ಬಿಟ್ಟು ಆಚೆ ಬರೋ ತನಕ. ಈ ಝೋನಿಂದ ಬಿಟ್ಟು ಆಚೆ ಬಂದರೆ ನಮಗೆ ಈ ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಇಂಡೆಕ್ಸ್ಗಳಲ್ಲೂ ಅದೇ ರೀತಿ ನನ್ನ ವ್ಯೂನ ಹೇಳಿದ್ದೀನಿ. ಸೊ ಈ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಜೊತೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಮೆಂಬರ್ಶಿಪ್ ಬಗ್ಗೆ ವೀಡಿಯೋ ಮಾಡಿದ್ದೆ, ಅದನ್ನು ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಹೆಚ್ಚಿನ ಮಾಹಿತಿ ಬೇಕಾದರೂ ಅದನ್ನು ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. 2023 ನಮ್ಮ ಚಾನಲ್ನ ಮಿಷನ್ ತಮಗೆ ಎಲ್ಲರಿಗೂ ಹೋಗುತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.